ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ನಾವು ಭಾರತದ ಸಾರಿಗೆ ಮತ್ತು ಸಂಪರ್ಕ ಅನ್ನುವಂತ ಒಂದು ಘಟಕವನ್ನು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಸಾರಿಗೆ ಮತ್ತು ಸಂಪರ್ಕ ಭಾರತ ದೇಶದ ಅತ್ಯಂತ ಪ್ರಮುಖವಾಗಿರುವಂತ ಒಂದು ತೃತೀಯ ವಲಯದಲ್ಲಿ ಬರುವಂತ ಒಂದು ವ್ಯವಸ್ಥೆ. ನಮ್ಮ ದೇಶ ಮುಖ್ಯವಾಗಿ ವ್ಯವಸಾಯ ಆಧಾರಿತವಾಗಿರುವಂತಹ ದೇಶವಾಗಿರುವುದರಿಂದ, ಕೃಷಿ ಆಧಾರಿತವಾಗಿರುವಂತಹ ಅರ್ಥವ್ಯವಸ್ಥೆಯನ್ನು ಹೊಂದಿರುವುದರಿಂದ, ಕೃಷಿಯಲ್ಲಿ ಉತ್ಪಾದನೆಯಾಗಿರುವಂತಹ ವಸ್ತುಗಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬೇಕಾದ್ರೆ ನಮಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಏನು ಅಂತಂದ್ರೆ ಸಾರಿಗೆ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವು ಏನಪ್ಪಾ ಅಂದ್ರೆ ಹೋಗ್ಬೇಕಾದ್ರೆ, ಚಲಿಸಬೇಕಾದ್ರೆ ನಮಗೆ ಏನಾಗ್ತಿತ್ತು ಅಂದ್ರೆ ಸಾರಿಗೆ ಅನ್ನೋದು ಬಹಳಷ್ಟು ಏನಾಗ್ತಿತ್ತು, ಮುಖ್ಯವಾಗಿ ಬೇಕಾಗ್ತದೆ. ಹಂಗಾಗಿ ಈ ಸಾರಿಗೆ ಅನ್ನೋದು ಏನಪ್ಪಾ ಅಂದ್ರೆ ದೇಶದ ಅರ್ಥವ್ಯವಸ್ಥೆಯೊಳಗೆ ಬಹಳಷ್ಟು ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಹಂಗಂತಂದ್ರ ಸಾರಿಗೆ ಅಂದ್ರೆ ಏನು, ಸಂಪರ್ಕ ಅಂದ್ರೆ ಏನು ಅನ್ನೋಂತ ವಿಚಾರವನ್ನು ಏನಪ್ಪಾ ಅಂದ್ರೆ ತಿಳ್ಕೊಳ್ಳೋಣ. ಮೊದಲಿಗೆ ಸಾರಿಗೆಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ತಿಳ್ಕೊಳ್ಳೋಣ. ಸಾರಿಗೆ ಅಂದ್ರೆ ಏನು ನೋಡಿ, ಸರಕು ಮತ್ತು ಸೇವೆ ಮತ್ತು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಾರಿಗೆ. ನೋಡಿ, ಏನನ್ನಂದ್ರೆ ಸರಕು ಮತ್ತು ಸೇವೆಗಳನ್ನ ಜೊತೆಗೆ ಪ್ರಯಾಣಿಕರನ್ನ, ಸರಕು ಮತ್ತು ಸೇವೆ, ಸರಕು ಅಂದ್ರೆ ಏನಪ್ಪಾ ಅಂದ್ರೆ ಕೃಷಿಯಲ್ಲಿ ಉತ್ಪಾದನೆ ಇರುವಂತಹ ವಸ್ತುಗಳನ್ನ ಅಥವಾ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಇರುವಂತಹ ವಸ್ತುಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತು. ಒಂದು ಕಡೆಯಿಂದ ಅಂತಂದ್ರೆ ಕೃಷಿಯಲ್ಲಿ ಉತ್ಪಾದನೆ ಇರುವಂತಹ ವಸ್ತುಗಳನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಚ್ಚಾ ವಸ್ತುಗಳನ್ನ ಶುದ್ಧ ವಸ್ತುಗಳನ್ನಾಗಿ ಮಾರ್ಕೊಳ್ಳುವಂತ ಉದ್ದೇಶಕ್ಕಾಗಿ ಎಲ್ಲಿ ಕಳಿಸ್ತಾ ಇದೀವಿ, ಕೈಗಾರಿಕೆಗಳು ಕಳಿಸ್ತಾ ಇದೀವಿ. ಕೈಗಾರಿಕೆಗಳು ಏನಪ್ಪಾ ದ್ವಿತೀಯ ವಲಯದಲ್ಲಿ ಬರುವಂತದ್ದು. ಆ ಕೈಗಾರಿಕೆಗಳಿಗೆ ಏನ್ ಮಾಡ್ತೀವಿ ಅಂದ್ರೆ ಕಳಿಸ್ತೀವಿ, ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗಿರುವಂತಹ ಸಿದ್ಧ ವಸ್ತುಗಳನ್ನ ನಾವು ಮತ್ತೆ ಎಲ್ಲಿ ಕಳಿಸ್ತೀವಿ ಅಂದ್ರೆ ಮಾರುಕಟ್ಟೆ ಕಳಿಸ್ತೀವಿ. ಮಾರುಕಟ್ಟೆಗೆ ಕಳಿಸ್ತೀವಿ ಅಂತಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಯಾರಿಗೆ ಯಾವ ವಸ್ತುಗಳ ಅವಶ್ಯಕತೆ ಇದಾವೋ ಅಂತ ವಸ್ತುಗಳನ್ನ ಮಾಡ್ತೀವಿ, ಸೇವೆ ಮೂಲಕ ಏನ್ ಮಾಡ್ತೀವಿ ಒದಗಿಸ್ತಾ ಇದೀವಿ. ಉದಾಹರಣೆಗಳು ಏನಂದ್ರೆ ಕೃಷಿಯಲ್ಲಿ ಹತ್ತಿಯನ್ನು ಉತ್ಪಾದನೆ ಮಾಡ್ತೀವಿ, ಹತ್ತಿಯನ್ನು ಏನ್ ಮಾಡ್ತೀವಿ ಅಂದ್ರೆ ಕೈಗಾರಿಕೆಗಳು ಕಳಿಸ್ತೀವಿ. ಯಾಕಂದ್ರೆ ಬಟ್ಟೆಯನ್ನು ತಯಾರು ಮಾಡ್ಲಿಕ್ಕೆ ಬಟ್ಟೆ ಏನಾಗ್ತೈತಿ, ಮಾರ್ಕೆಟಿಗೆ ಬರುತ್ತೆ. ಮಾರ್ಕೆಟ್ ಮೂಲಕ ಏನ್ ಮಾಡ್ತಾರೆ ಗ್ರಾಹಕರು ಅಥವಾ ಏನ್ ಮಾಡ್ತಾರೆ ಅನುಭವಗಳು ಏನ್ ಮಾಡ್ತಾರೆ ಆ ವಸ್ತುಗಳನ್ನು ಪಡ್ಕೊತಾ ಇದಾರೆ. ಜೊತೆಗೆ ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತ ವ್ಯವಸ್ಥೆಗೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಸಾರಿಗೆ ಅನ್ನೋದ ಹೆಸರನ್ನ ಏನ್ ಮಾಡ್ತಾ ಇದೀವಿ, ಗುರುತಿಸ್ತಾ ಇದೀವಿ. ಪ್ರಯಾಣಿಕರು ಇವತ್ತೇನಪ್ಪ ಅಂದ್ರೆ ಉದಾಹರಣೆ ಹೇಳಬೇಕಂದ್ರೆ ಮೊದಲಿಂದ ಜಂಬಗಡೆ ಹೋಗ್ಬೋದು, ಕಾಲ್ನಡಿಗೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವ್ ಏನ್ ಮಾಡ್ತೀವಿ ಸಾರಿಗೆ ವ್ಯವಸ್ಥೆನ ಏನ್ ಮಾಡ್ತಿದ್ರೆ ಅವಲಂಬಿಸ್ತಾ ಇದೀವಿ. ಅದು ಬೈಕ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಂತ ವಾಹನಗಳಾಗಿರ್ಬೋದು, ರೈಲ್ವೆ ಸಾರಿಗೆ ಇರ್ಬೋದು ಅಥವಾ ಇನ್ನಿತರ ರಸ್ತೆ ಸಾರಿಗೆ, ಯಾವುದೇ ರೀತಿ ಇರುವಂತಹ ಸಾರಿಗೆ ಏನ್ ಮಾಡ್ತೀವಿ ಅಂದ್ರೆ ಅವಲಂಬಿಸ್ತಾ ಇದೀವಿ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಸಾರಿಗೆ ಅನ್ನೋಂತ ಅರ್ಥ ಏನೇನು ಕೊಡ್ತಾಯಿದಪ್ಪ ಅಂದ್ರೆ ಸರಕು ಸೇವೆ ಮತ್ತು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತ ವ್ಯವಸ್ಥೆಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಸಾರಿಗೆ ಅಂತ ಕರೆಸ್ತಾ ಇದೀವಿ ಅಥವಾ ಕರಿತಾ ಇದೀವಿ. ಇದು ಏನ್ ಮಾಡ್ತದಪ್ಪ ಅಂದ್ರೆ ಸ್ಥಳ ಮತ್ತು ಕಾಲದ ಉಪಯುಕ್ತತೆ ಏನ್ ಮಾಡುತ್ತಂದ್ರೆ ಪೂರೈಸ್ತಾ ಇದೆ. ನೋಡಿ, ಸಾರಿಗೆ ಅನ್ನೋದ್ ಏನಪ್ಪಾ ಅಂದ್ರೆ ಸ್ಥಳ ಮತ್ತು ಕಾಲದ ಉಪಯುಕ್ತತೆ ಏನ್ ಮಾಡುತ್ತಂದ್ರೆ ಪೂರೈಸ್ತಾ ಇದೆ. ಉತ್ಪಾದನೆ, ವಿತರಣೆ, ವಿನಿಮಯ ಹಾಗೂ ಎಲ್ಲ ಇತರ ಸಂಬಂಧಪಟ್ಟಂತ ಕಾರ್ಯನಿರ್ವಹಣೆಗೆ ಏನ್ ಮಾಡ್ತದೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ನೋಡಿ, ಉತ್ಪಾದನೆ, ವಿತರಣೆ, ವಿನಿಮಯ ಹಾಗೂ ಎಲ್ಲ ಇತರ ಸಂಬಂಧಪಟ್ಟಂತ ಕಾರ್ಯನಿರ್ವಹಣೆಗೆ ಏನ್ ಮಾಡ್ತದೆ ಸಂಪರ್ಕವನ್ನು ಕಲ್ಪಿಸುವಂತ ವ್ಯವಸ್ಥೆ ಯಾವುದು ಅಂದ್ರೆ ಸಾರಿಗೆ ಅಂತ. ಉತ್ಪಾದನೆ ಎಲ್ಲಿ ಪ್ರಾಥಮಿಕ ವಲಯದಲ್ಲಿ ಏನಾಗ್ತದೆ ಉತ್ಪಾದನೆ ಆಗ್ತಾ ಇದೆ. ಪ್ರಾಥಮಿಕ ವಲಯದಲ್ಲಿ ಏನ್ ಉತ್ಪಾದನೆ ಆಗ್ತದೆ, ಕಚ್ಚಾ ವಸ್ತುಗಳ ಉತ್ಪಾದನೆ ಆಗ್ತದೆ. ಉದಾಹರಣೆ ಹೇಳಬೇಕಂದ್ರೆ ಬಟ್ಟೆಯನ್ನು ತಯಾರು ಮಾಡ್ಲಿಕ್ಕೆ ಬೇಕಾಗಿರುವಂತ ಕಚ್ಚಾ ವಸ್ತು ಯಾವುದು, ಹತ್ತಿ. ಸಕ್ಕರೆಯನ್ನು ತಯಾರು ಮಾಡ್ಲಿಕ್ಕೆ ಬೇಕಾಗಿರುವಂತ ಕಚ್ಚಾ ವಸ್ತು ಯಾವುದು, ಕಬ್ಬು. ಈ ರೀತಿಯಾದಂತ ಕಚ್ಚಾ ವಸ್ತುಗಳನ್ನ ಉತ್ಪಾದನೆ ಮಾಡಿ ವಿತರಣೆ ಏನ್ ಮಾಡ್ತದಪ್ಪ ಅಂದ್ರೆ ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತ ಉದ್ದೇಶಕ್ಕೆ ಏನ್ ಮಾಡ್ತಿತ್ತು ಅಂದ್ರೆ ಕೈಗಾರಿಕೆಗಳು ಏನ್ ಮಾಡುತ್ತೆ ಸಾಗಿಸ್ತಾ ಇದೆ. ಅಲ್ಲಿಂದ ಏನ್ ಮಾಡ್ತಿಪ್ಪ ಅಂದ್ರೆ ವಿನಿಮಯ ಮಾಡ್ಕೊತಾ ಇದೀವಿ. ವಿನಿಮಯ ಮಾಡಿಕೊಳ್ಳೋದ್ರ ಮೂಲಕ ಏನಪ್ಪ ಅಂದ್ರೆ ಇತರೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯನಿರ್ವಹಣೆಗೆ ಏನಪ್ಪ ಸಂಪರ್ಕ ಕಲ್ಪಿಸುವಂತ ವ್ಯವಸ್ಥೆ ಯಾವುದು ಅಂತಂದ್ರೆ ಸಾರಿಗೆ ಅಂತ ಗುರುತಿಸ್ತಾ ಇದೀವಿ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ಇವತ್ತು ಸಾರಿಗೆ ಅನ್ನೋದು ಏನಂತಂದ್ರೆ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಹಂಗಾಗಿ ಸರಕು, ಸೇವೆ ಮತ್ತು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವುದರ ಮೂಲಕ
ಸ್ಥಳ ಮತ್ತು ಕಾಲದ ಉಪಯುಕ್ತತೆಯನ್ನು ಪೂರೈಕೆ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಉತ್ಪಾದನೆ, ವಿತರಣೆ, ವಿನಿಮಯ ಹಾಗೂ ಎಲ್ಲ ಸಂಬಂಧಪಟ್ಟಂತ ಕಾರ್ಯನಿರ್ವಹಣೆಗೆ ಏನಪ್ಪ ಸಂಪರ್ಕ ಅನ್ನೋದನ್ನು ಕಲ್ಪಿಸುವಂತದ್ದು ಯಾವುದು? ಸಾರಿಗೆ ಆಗಿದೆ. ಹಂಗಂತಂದ್ರೆ ಸಾರಿಗೆಯ ಪ್ರಾಮುಖ್ಯತೆ ಏನಾಗಿದೆ? ಯಾಕೆ ಬೇಕು ನಮ್ಗೆ ಸಾರಿಗೆ? ಸಾರಿಗೆ ಇಲ್ಲದಿದ್ರೆ ನಾವೇನಪ್ಪ ಅಂದ್ರೆ ಬದುಕಲಿಕ್ಕೆ ಆಗ್ತಿದ್ಲೇನು? ಸೊ ಹಂಗಂತಂದ್ರೆ ಸಾರಿಗೆ ಪ್ರಾಮುಖ್ಯತೆ ನೋಡ್ಬೇಕಾದ್ರೆ ಸಾರಿಗೆಯ ವ್ಯವಸ್ಥೆ ಪ್ರಥಮ ವಲಯ, ದ್ವಿತೀಯ ವಲಯ, ತೃತೀಯ ಕ್ಷೇತ್ರದ ಮಾನವನ ಚಟುವಟಿಕೆಗಳ ಎಲ್ಲಾ ಪರಿಸ್ಥಿತಿಗಳ ಅಭಿವೃದ್ಧಿಯಲ್ಲಿ ಏನ್ ಮಾಡುತ್ತೆ? ಸಾರಿಗೆ ವ್ಯವಸ್ಥೆ ಪ್ರಮುಖವಾದ ಪಾತ್ರ ವಹಿಸ್ತದೆ. ಎಸ್, ಪ್ರಥಮ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ. ಹಾಗಾದ್ರೆ ಪ್ರಥಮ ವಲಯ ಅಂತಂದ್ರೆ ಯಾವುದು? ಕೃಷಿ ವಲಯ, ಉತ್ಪಾದನಾ ವಲಯ. ದ್ವಿತೀಯ ವಲಯ ಅಂತಂದ್ರೆ ಕೈಗಾರಿಕಾ ವಲಯ. ತೃತೀಯ ವಲಯ ಅಂತಂದ್ರೆ ಸೇವಾ ವಲಯ. ನೋಡಿ, ಪ್ರಥಮ ವಲಯದಲ್ಲಿರುವಂತಹ ಮಾನವನ ಚಟುವಟಿಕೆಗಳು ಅಂತಂದ್ರೆ ಕೃಷಿ ವ್ಯವಸ್ಥೆ ಮೂಲಕ ಏನಂದ್ರೆ ಹಲವಾರು ಕಚ್ಚಾ ವಸ್ತುಗಳನ್ನು ಮಾಡ್ತಾರೆ, ಉತ್ಪಾದನೆ ಮಾಡ್ತಾ ಇದೀವಿ. ಕಚ್ಚಾ ವಸ್ತುಗಳನ್ನ ಮತ್ತೇನ್ ಮಾಡ್ತಿದ್ರೆ ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತ ಉದ್ದೇಶಕ್ಕಾಗಿ ಏನ್ ಮಾಡ್ತಿದ್ರೆ ದ್ವಿತೀಯ ವಲಯಕ್ಕೆ ಏನ್ ಮಾಡ್ತಿದ್ರೆ ಸಾಗಾಟ ಮಾಡ್ತಾ ಇದೀವಿ. ದ್ವಿತೀಯ ವಲಯ ಅಂದ್ರೆ ಕೈಗಾರಿಕಾ ವಲಯಗಳಿಗೆ ಏನಂದ್ರೆ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವಂತ ವಲಯಕ್ಕೆ ಏನ್ ಮಾಡ್ತಿದ್ರೆ ಸಾಗಾಟ ಮಾಡ್ತಾ ಇದೀವಿ. ಸಿದ್ಧಪಡಿಸಿರುವಂತ ವಸ್ತುಗಳನ್ನ ನಾವು ಏನ್ ಮಾಡ್ಬೇಕಂದ್ರೆ ಮಾರುಕಟ್ಟೆಗೆ ಸಾಗಿಸಬೇಕಾದ್ರೆ ನಾವು ಏನೇನು ಬಳಸ್ಕೋತೀವಪ್ಪ ಅಂದ್ರೆ ಸೇವಾ ವಲಯವನ್ನು ಬಳಸ್ಕೋತಾ ಇದೀವಿ, ತೃತೀಯ ವಲಯವನ್ನು ಬಳಸ್ಕೋತಾ ಇದೀವಿ. ಅಂದ್ರೆ ಇದು ಪ್ರಥಮ, ದ್ವಿತೀಯ, ತೃತೀಯ ಕ್ಷೇತ್ರದ ಮಾನವನ ಚಟುವಟಿಕೆಗಳ ಎಲ್ಲಾ ಪರಿಸ್ಥಿತಿಗಳ ಅಭಿವೃದ್ಧಿಯಲ್ಲಿ ಸಾರಿಗೆ ವ್ಯವಸ್ಥೆ ಏನಪ್ಪ ಅಂದ್ರೆ ಬಹಳಷ್ಟು ಮುಖ್ಯವಾದಂತ ಪಾತ್ರ ವಹಿಸ್ತಾ ಇದೆ. ಹಿಂಗಾಗಿ ರಾಷ್ಟ್ರೀಯ ವ್ಯವಸ್ಥೆಯೊಂದರಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳು ದೇಹ ಮತ್ತು ಅಸ್ಥಿಗಳಾದರೆ, ನೋಡಿ, ಯಾವುದೇ ರಾಷ್ಟ್ರೀಯ ವ್ಯವಸ್ಥೆ ಒಂದರೊಳಗೆ ಅಂದ್ರೆ ಯಾವುದೇ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯೊಳಗೆ ಅಥವಾ ರಾಷ್ಟ್ರದ ಅಭಿವೃದ್ಧಿಯೊಳಗೆ ಕೃಷಿ ಮತ್ತು ಕೈಗಾರಿಕೆಗಳು ಏನಂದ್ರೆ ದೇಹ ಮತ್ತು ಅಸ್ಥಿಗಳಾದರೆ ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳ ಜಾಲ ರಕ್ತನಾಳಗಳಿದ್ದಂತೆ. ಅಂದ್ರೆ ಇದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಮಾನವನ ದೇಹಕ್ಕೆ ಹೋಗ್ತಾ ಇದಾರೆ. ಯಾವುದೇ ರಾಷ್ಟ್ರೀಯ ವ್ಯವಸ್ಥೆ ಅಂತ ಹೇಳ್ಕೊಡ್ರಿ, ಆ ರಾಷ್ಟ್ರೀಯ ವ್ಯವಸ್ಥೆ ಒಳಗೆ ಕೃಷಿ ಮತ್ತು ಕೈಗಾರಿಕೆ ಏನ್ ಮಾಡ್ತಾ ಅಂದ್ರೆ ದೇಹ ಮತ್ತು ಅಸ್ಥಿಗಳಾಗಿ ಪರಿವರ್ತನೆಗಳಾದ್ರೆ ಸಾರಿಗೆ ಮತ್ತು ಸಂಪರ್ಕಗಳು ಏನ್ ಮಾಡ್ತಪ್ಪ ಅಂದ್ರೆ ಅದರ ಜಾಲ ರಕ್ತನಾಳಗಳಂತ ಏನಂದ್ರೆ ಕೆಲಸ ಮಾಡ್ತದ ವಿಚಾರವನ್ನು ಏನ್ ಮಾಡ್ತೀವಿ ಇಲ್ಲಿ ವ್ಯಕ್ತಪಡಿಸೋದೆ. ಅದರಂತೆ ಒಂದು ನಾನು ಸೃಷ್ಟಿ ಮಾಡಲಾಗಿದೆ. ಸಾರಿಗೆ ಸಮರ್ಥನೀಯ ಮತ್ತು ಸುಲಭ ದರದ ಸಾರಿಗೆ ಸೌಲಭ್ಯ ಏನಪ್ಪ ಅಂದ್ರೆ ಅದರ ಸಂಪನ್ಮೂಲಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಏನಾಗ್ತದೆ ಅಂದ್ರೆ ನೆರವಾಗ್ತಾ ಇದಾವೆ. ಸಮರ್ಥನೀಯ ಮತ್ತು ಸುಲಭ ದರದ ಸಾರಿಗೆ ಸೌಲಭ್ಯ ಸಂಪನ್ಮೂಲಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಏನ್ ಮಾಡ್ತದೆ ಅಂದ್ರೆ ನೆರವಾಗ್ತಾ ಇದೆ. ಯಾವುದೇ ದೇಶದೊಳಗೆ ಏನಪ್ಪ ಅಂದ್ರೆ ನಾವೇನ್ ಮಾಡ್ತಾ ಇದ್ರೆ ಬೇರೆ ವಸ್ತು ಸಿಗ್ತಾ ಇದ್ರೆ ಅದನ್ನ ಏನ್ ಮಾಡ್ತಾ ಮತ್ತೊಂದು ರಾಷ್ಟ್ರ ಬಳಸಬೇಕಾದ್ರೆ ಏನ್ ಮಾಡ್ತೀವಿ ಸಾರಿಗೆ ವ್ಯವಸ್ಥೆ ಬಳಸ್ಕೊತಾ ಇದೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಸಂಡೂರಿನಲ್ಲಿ ಏನಾಗ್ತದೆ, ಕಬ್ಬಿಣದಾದ್ರೂ ದೊರೀತಾ ಇದೆ, ಸೌಲಭ್ಯ ಸಂಪನ್ಮೂಲ ಸಿಗ್ತಾ ಇದೆ. ಆ ಕಬ್ಬಿಣದಾದ್ರೆ ಏನ್ ಮಾಡ್ತಾವ್ರೆ ಕೈಗಾರಿಕೆ ಕಳಿಸ್ಬೇಕಾದ್ರೆ ಏನ್ ಮಾಡ್ತಾವ್ರೆ ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡು ಏನ್ ಮಾಡ್ತೀವಪ್ಪ ಅಂದ್ರೆ ಅದನ್ನ ಸಾಗಿಸ್ತಾ ಇದೀವಿ. ಜೊತೆಗೆ ಕೃಷಿ ಅಭಿವೃದ್ಧಿ ಕೂಡ ಏನ್ ಮಾಡ್ತೈತಿ, ನೆರವಾಗ್ತದೆ. ಕೃಷಿಯಲ್ಲಿ ಉತ್ಪಾದನೆ ಇರುವಂತ ವಸ್ತುಗಳನ್ನ ನಾವು ಏನ್ಪಾ ಅಂದ್ರೆ ಮಾರುಕಟ್ಟೆಗೆ ಸಾಗಿಸಬೇಕಾದ್ರೆ ಏನ್ ಮಾಡ್ತೇವೆ ಸಾರಿಗೆ ವ್ಯವಸ್ಥೆಯನ್ನು ಬಳಸ್ಕೊತಾ ಇದೀವಿ. ಆ ಮೂಲಕ ಈ ಸಂಪನ್ಮೂಲಗಳು ಮತ್ತು ಕೃಷಿ ಅಭಿವೃದ್ಧಿ ಏನಾಗ್ತದೆ ಸಾರಿಗೆ ವ್ಯವಸ್ಥೆ ಏನಾಗುತ್ತೆ ನೆರವಾಗ್ತಾ ಇದೆ. ಕೈಗಾರಿಕೆಗಳ ಪ್ರಗತಿಗೆ ಉತ್ತೇಜನ ಕೊಡ್ತಾ ಇದೆ. ನೋಡಿ, ಸಾರಿಗೆ ವ್ಯವಸ್ಥೆ ಅನ್ನೋದು ಏನ್ ಮಾಡ್ತಾರೆ, ಕೈಗಾರಿಕೆಗಳ ಪ್ರಗತಿಗೆ ಉತ್ತೇಜನ ಕೊಡ್ತಾ ಇದೆ. ಕೈಗಾರಿಕೆಗಳಿಗೆ ಏನ್ ಬೇಕು? ಕಚ್ಚಾ ವಸ್ತುಗಳು ಬೇಕು. ಕಚ್ಚಾ ವಸ್ತುಗಳಲ್ಲಿ ದೊರೀತಾ ಇದಾವೆ, ಕೃಷಿಯಲ್ಲಿ ದೊರೀತಾ ಇದಾವೆ. ಕೃಷಿಯಲ್ಲಿ ಇರುವಂತ ಕಚ್ಚಾ ವಸ್ತುಗಳನ್ನು ಕೈಗಾರಿಕೆ ಸಾಗಿಸಬೇಕಾದ್ರೆ ಏನನ್ನು ಬಳಸ್ಕೊತಾ ಇದೀವಿ? ಸಾರಿಗೆ ವ್ಯವಸ್ಥೆ ಬಳಸ್ಕೊತಾ ಇದೀವಿ. ಮಾರುಕಟ್ಟೆ ವಿಸ್ತರಣೆ, ನೋಡಿ, ಮಾರುಕಟ್ಟೆ ವಿಸ್ತರಣೆ ಎಲ್ಲಾ ವಸ್ತುಗಳು ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ದೊರೆಯಬೇಕಾದ್ರೆ ಒಂದೇ ಕಡೆ ಉತ್ಪಾದನೆಗಳು, ಹಂಗಾಗಿ ಏನಪ್ಪ ಅಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಉತ್ಪಾದನೆ ಇರುವಂತ ವಸ್ತುಗಳನ್ನ ಅಂದ್ರೆ ಬೇರೆ ಬೇರೆ ಕಡೆಗೆ ಉತ್ಪಾದನೆ ಇರುವಂತ ವಸ್ತುಗಳನ್ನ ಏನಪ್ಪ ಅಂದ್ರೆ ಮಾರುಕಟ್ಟೆ ಏನಪ್ಪ ಸಾಗಾಟ ಮಾಡ್ಲಿಕ್ಕೆ, ಮಾರುಕಟ್ಟೆ ವಿಸ್ತರಣೆಗಳಿಗೆ ಏನಪ್ಪ ಸಾರಿಗೆ ವ್ಯವಸ್ಥೆ ಏನಪ್ಪ ಅತಿ ಅವಶ್ಯಕವಾಗಿ ಬೇಕಾಗ್ತದೆ. ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ಅಭಿವೃದ್ಧಿ, ನಮ್ಮ ದೇಶದಲ್ಲಿ ಹೆಚ್ಚಾಗಿರುವಂತಹ ಹೆಚ್ಚುವರಿ ಉತ್ಪನ್ನಗಳನ್ನ ಮಾಡ್ತಾವ್ರೆ ವಿದೇಶಗಳಿಗೆ ಏನ್ ಮಾಡ್ತೀವಿ ರಫ್ತು ಮಾಡ್ತಾ ಇದೀವಿ. ವಿದೇಶಗಳಲ್ಲಿ ಇರುವಂತಹ ವಸ್ತುಗಳನ್ನ ಏನ್ ಮಾಡ್ತೇವೆ ನಮ್ಮ ದೇಶಕ್ಕೆ ಅವಶ್ಯಕವಾದ ವಸ್ತುಗಳನ್ನ ಆಮದು ಮಾಡ್ಕೋತಾ ಇದೀವಿ. ಆ ಮೂಲಕ ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಉದ್ಯೋಗ ಸೃಷ್ಟಿ ಆಗ್ತಾ ಇದಾವೆ. ಉದ್ಯೋಗ ಸೃಷ್ಟಿಯಾಗೋದ್ರ ಮೂಲಕ ಏನಪ್ಪ ಅಂದ್ರೆ ಜನರ ಆದಾಯ ಏನಪ್ಪ ಅಂದ್ರೆ ಹೆಚ್ಚಾಗ್ತದೆ. ಜನರ ಆದಾಯ ಹೆಚ್ಚಾಗೋದ್ರ ಮೂಲಕ ಏನಪ್ಪ ಜೀವನ ಮಟ್ಟದ ಸುಧಾರಣೆ ಆಗ್ತಾ ಇದೆ. ಆ ಮೂಲಕ ಏನಪ್ಪ ಅಂದ್ರೆ
ತಲಾ ಆದಾಯ ಏನ್ ಮಾಡಿದ್ರೆ ಹೆಚ್ಚಾಗಿ ರಾಷ್ಟ್ರೀಯ ಆದಾಯ ಕೂಡ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ, ಆ ಮೂಲಕ ರಕ್ಷಣಾ ಪಡೆ ಏನಾಗ್ತಿತ್ತು ನೆರವಾಗ್ತಾ ಇದೆ ನೋಡಿ. ಜೀವನ ಮಟ್ಟ ಸುಧಾರಣೆ ಆಗ್ತದೆ ಹೆಂಗಂತಂದ್ರೆ, ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಳ್ಳುವುದರ ಮೂಲಕ ಇಟ್ಟರು ಸಾಕಷ್ಟು ಏನ್ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿಯಾದ ನಂತರ ಉದ್ಯೋಗ ಮಾಡುತ್ತಿರುವಂತ ಆದಾಯ ಹೆಚ್ಚಾಗ್ತದೆ, ಅವರ ಆದಾಯ ಹೆಚ್ಚಾದಂತೆ ಅವರ ಜೀವನ ಮಟ್ಟದೊಳಗೆ ಏನಾಗ್ತಿತ್ತು ಸುಧಾರಣೆ ಆಗ್ತದೆ. ಅಂದ್ರೆ ಅವರ ಅವಶ್ಯಕ ಇರುವಂತಹ ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ಏನಾಗ್ತಿತ್ತು ಅಂದ್ರೆ ಆದಾಯ ಬರ್ತಾ ಇದೆ, ಅದರ ಮೂಲಕ ತಮ್ಮ ಜೀವನ ಮಟ್ಟವನ್ನು ಏನ್ ಮಾಡ್ತಾ ಸುಧಾರಣೆ ಮಾಡ್ಕೊತಾ ಇದ್ದಾರೆ. ಜೊತೆಗೆ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ, ಸಾರಿಗೆ ಮೂಲಕವೇ ಏನ್ ಮಾಡ್ತಿದ್ದಾರೆ ಪ್ರವಾಸೋದ್ಯಮ ಕೈಗೊಳ್ತಾ ಇದೇವೆ. ಆಮೇಲೆ ರಕ್ಷಣಾ ಪಡೆಗಳಿಗೆ ಕೂಡ ಏನ್ಪ ನೆರವಾಗ್ತದೆ, ಯಾಕಂದ್ರೆ ಶತ್ರುಗಳಿರುವಂತ ಒಂದು ಪ್ರದೇಶಕ್ಕೆ ಹೋಗ್ಲಿ ಹೋಗ್ಬೇಕಾದ್ರೆ ಅಥವಾ ಗಡಿಗಳನ್ನ ರಕ್ಷಣೆ ಮಾಡಬೇಕಾದ್ರೆ ರಕ್ಷಣಾ ಪಡೆಗಳಿಗೆ ಏನ್ಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಅಂತಂದ್ರೆ ಅತ್ಯವಶ್ಯಕವಾಗಿ ಬೇಕಾಗ್ತದ. ಹಂಗಾಗಿ ಸಮರ್ಥನೀಯ ಸುಲಭ ದರದ ಸಾರಿಗೆ ಸೌಲಭ್ಯ, ಸಂಪನ್ಮೂಲಗಳು ಮತ್ತು ಕೃಷಿ ಅಭಿವೃದ್ಧಿಗೆ ನೆರವಾಗ್ತದೆ. ಕೈಗಾರಿಕಾ ಪ್ರಗತಿಗೆ ಅಂತಂದ್ರೆ ಉತ್ತೇಜನ ದೊರೀತಾ ಇದೆ, ಮಾರುಕಟ್ಟೆಯ ವಿಸ್ತರಣೆ ಆಗ್ತಾ ಇದೆ, ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ವೃದ್ಧಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆ ಮೂಲಕ ಉದ್ಯೋಗದ ಸೃಷ್ಟಿ ಆಗ್ತಾ ಇದೆ. ಉದ್ಯೋಗದ ಸೃಷ್ಟಿಯ ಮೂಲಕ ಜನರ ಆದಾಯ ಮತ್ತು ಅವರ ಜೀವನ ಮಟ್ಟ ಏನಾಗ್ತಿತ್ತು ಅಂದ್ರೆ ಸುಧಾರಣೆ ಆಗ್ತಾ ಇದೆ. ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಪ್ರೋತ್ಸಾಹ ದೊರೆಯುವುದರ ಮೂಲಕ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇದೆ. ರಕ್ಷಣಾ ಪಡೆಗಳಿಗೆ ಏನಾಗ್ತಿತ್ತು ಅಂದ್ರೆ ನೆರವಾಗೋದ್ರ ಮೂಲಕ ದೇಶದ ರಕ್ಷಣೆಗೆ ಏನಾಗ್ತಿತ್ತು ಅಂದ್ರೆ ಸಾರಿಗೆ ವ್ಯವಸ್ಥೆ ಮಾಡುತ್ತೆ ಸಹಾಯವನ್ನು ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಏನಂತಂದ್ರೆ ಸಾರಿಗೆ ವ್ಯವಸ್ಥೆ ಪ್ರಮುಖವಾಗಿರುವಂತಹ ಪ್ರಾಮುಖ್ಯತೆ ಅಂಶಗಳು. ಹಾಗಂತಂದ್ರೆ ಸಾರಿಗೆಯಲ್ಲಿರುವಂತಹ ವಿಧಗಳು, ಸಾರಿಗೆ ಅನ್ನೋದು ಏನಂತಂದ್ರೆ ಒಂದೇ ರೀತಿಯಾಗಿ ಕಂಡುಬರುವುದಿಲ್ಲ. ಹಂಗಾಗಿ ಏನಂತಂದ್ರೆ ಸಾರಿಗೆಯಲ್ಲಿ ಕೂಡ ಏನಂತಂದ್ರೆ ನಾವು ಸಾಕಷ್ಟು ಮಾಧ್ಯಮಗಳನ್ನು ಏನ್ ಮಾಡ್ತಿದ್ರೆ ಕಂಡ್ಕೋತಾ ಇದೀವಿ. ಹಂಗಂತಂದ್ರೆ ಸಾರಿಗೆಯ ಮಾಧ್ಯಮಗಳನ್ನ ಏನ್ ಮಾಡ್ತಿದ್ರೆ ಒಂದು ಚಾರ್ಟ್ ಮೂಲಕ ಏನ್ ಮಾಡೋಣ ತಿಳ್ಕೊಳ್ಳೋಣ. ನೋಡಿರಿ ಈ ಚಾರ್ಟ್ ಮೂಲಕ ಹೇಗಿದ್ದಾರೆ ಸಾರಿಗೆ. ಸಾರಿಗೆಯಲ್ಲಿ ಪ್ರಮುಖವಾಗಿ ಏನಪ್ಪಾ ಮೂರು ವಿಧಗಳು ಏನಂತಂದ್ರೆ ಕಂಡು ಬರ್ತಾ ಇದಾವೆ. ನೋಡಿ ಸಾರಿಗೆಯಲ್ಲಿ ಎಷ್ಟು ವಿಧಗಳು ಕಂಡು ಬರ್ತಾ ಇದಾವೆ? ಮೂರು ವಿಧಗಳು ಕಂಡು ಬರ್ತಾ ಇದಾವೆ. ಒಂದನೇದು ಭೂ ಸಾರಿಗೆ, ಎರಡು ಜಲ ಸಾರಿಗೆ, ಮೂರು ವಾಯು ಸಾರಿಗೆ. ನೋಡಿ ಸಾರಿಗೆ ಒಳಗೆ ಎಷ್ಟು ವಿಧಗಳದಾವ್ರಿ? ಮೂರು ಅದಾವ್ರಿ. ಒಂದು ಭೂ ಸಾರಿಗೆ ಇದೆ, ಜಲ ಸಾರಿಗೆ ಇದೆ, ವಾಯು ಸಾರಿಗೆ ಇದೆ. ಹಂಗಂತಂದ್ರ ಈ ಭೂ ಸಾರಿಗೆಯಲ್ಲಿ ಕೂಡ ಏನಂತಂದ್ರೆ ಮತ್ತೆ ನಾವು ಆ ಭೂ ಸಾರಿಗೆ ಮತ್ತೆ ವಿಭಜನೆ ಮಾಡ್ಕೋತಾ ಇದೀವಿ. ಭೂ ಸಾರಿಗೆಯಲ್ಲಿ ರಸ್ತೆ ಸಾರಿಗೆ ಇದೆ, ರೈಲು ಸಾರಿಗೆ ಇದೆ, ಕೊಳವೆ ಮಾರ್ಗಗಳಿವೆ. ನೋಡಿ ರಸ್ತೆ ಸಾರಿಗೆ ಇದೆ, ರೈಲು ಸಾರಿಗೆ ಇದೆ, ಕೊಳವೆ ಮಾರ್ಗಗಳ ಮೂಲಕ ಕೂಡ ಸಾರಿಗೆಯನ್ನು ಸಾಗಿಸಲಿಕ್ಕೆ ಸಾಧ್ಯವಿದೆ. ಜಲ ಸಾರಿಗೆ ಒಳಗೆ ಎರಡು ಭಾಗದವ, ಒಂದು ಒಳನಾಡಿನ ಜಲ ಸಾರಿಗೆ, ಇನ್ನೊಂದು ಏನಂತಂದ್ರೆ ಸಾಗರದ ಜಲ ಸಾರಿಗೆ. ನೋಡಿ ಜಲ ಸಾರಿಗೆ ಒಳಗೆ ಎರಡು ಭಾಗದ, ಒಂದು ಒಳನಾಡಿನ ಜಲ ಸಾರಿಗೆ, ಇನ್ನೊಂದು ಏನಂತಂದ್ರೆ ಸಾಗರ ಜಲ ಸಾರಿಗೆ ಅಂತ ಗುರುತಿಸ್ತಾ ಇದೀವಿ. ಮೂರನೇದು ವಾಯು ಸಾರಿಗೆಯಲ್ಲಿ ಕೂಡ ಏನಂತಂದ್ರೆ ಎರಡು ಅದವ, ಒಂದು ರಾಷ್ಟ್ರೀಯ ವಾಯು ಸಾರಿಗೆ ಅಥವಾ ಇನ್ನೊಂದು ಏನಂತಂದ್ರೆ ಅಂತಾರಾಷ್ಟ್ರೀಯ ವಾಯು ಸಾರಿಗೆ. ನೋಡಿ ರಾಷ್ಟ್ರೀಯ ಅಂತಂದ್ರೆ ದೇಶೀಯ ವಾಯು ಸಾರಿಗೆ, ಅಂತಾರಾಷ್ಟ್ರೀಯ ಅಂತಂದ್ರೆ ವಿದೇಶೀಯ ವಾಯು ಸಾರಿಗೆ ಅಂತ ಏನ್ ಮಾಡ್ತಿದ್ರು ಗುರುತಿಸ್ತೀವಿ. ಸೊ ಮೊದಲೇದಾಗಿ ನಾವು ನೋಡ್ಬೇಕಿರುವಂತಹ ಸಾರಿಗೆ ಯಾವ್ದು ಅಂದ್ರೆ ಭೂ ಸಾರಿಗೆಯನ್ನು ನೋಡೋಣ. ಎಸ್, ಭೂ ಸಾರಿಗೆ. ಭೂ ಸಾರಿಗೆ ಅಂತಂದ್ರೆ ಆ ಭೂ ಸಾರಿಗೆಯಲ್ಲಿ ಮೊದಲೇದಾಗಿ ಏನಪ್ಪಾಂದ್ರೆ ರಸ್ತೆ ಸಾರಿಗೆ. ಎಸ್, ಪ್ರಮುಖವಾಗಿರುವಂತಹ ಸಾರಿಗೆ ಯಾವ್ದು ಅಂದ್ರೆ ರಸ್ತೆ ಸಾರಿಗೆ. ನೋಡಿ ರಸ್ತೆಗಳು ಬಹು ಪ್ರಾಚೀನವಾಗಿರುವಂತ ಮತ್ತು ಸಾರ್ವತ್ರಿಕವಾಗಿರುವಂತಹ ಸಾರಿಗೆ ಮಾಧ್ಯಮ. ಎನಿ ಟೈಮ್ ಈ ರಸ್ತೆ ಸಾರಿಗೆ ಇವತ್ತು ಹುಟ್ಟುಕೊಳ್ಳುವಂಥದ್ದಲ್ಲ, ಮಾನವನ ಉಗಮವಾದಾಗಲಿಂದ ಹುಟ್ಟುಕೊಂಡಿರುವಂತಹ ಸಾರಿಗೆ ಯಾವ್ದು ಅಂದ್ರೆ ರಸ್ತೆ ಸಾರಿಗೆ. ನಿಮ್ಗೆ ಗೊತ್ತಿರಲಿ, ನಾವು ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಭಾಗಕ್ಕೆ ಅಥವಾ ಯಾವುದೇ ಒಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ನಡ್ಕೊಂಡು ಹೋಗುವಂತ ಮಾರ್ಗವೇ ಏನಾಗ್ತಿತ್ತು ಅಂದ್ರೆ ರಸ್ತೆ ಸಾರಿಗೆ ನಿರ್ಮಾಣ ಆಗ್ತಿತ್ತು. ಸೊ ಹಂಗಾಗಿ ಏನಂತಂದ್ರೆ ಬಹು ಪ್ರಾಚೀನ ಮತ್ತು ಸಾರ್ವತ್ರಿಕವಾಗಿರುವಂತಹ ಸಾರಿಗೆ ಅಂತ ಏನ್ ಮಾಡ್ತಿದ್ರು ಗುರುತಿಸ್ತಾ ಇದೀವಿ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ರಸ್ತೆ ಸಾರಿಗೆ ಬಹಳಷ್ಟು ಮುಖ್ಯವಾಗಿರುವಂತಹ ಒಂದು ಪಾತ್ರವನ್ನು ಏನ್ ಮಾಡದೈತಿ ವಹಿಸ್ತಾ ಇದೆ. ಯಾಕಂದ್ರ ಭಾರತದ ಮಟ್ಟಿಗೆ ಹೇಳಬೇಕಂದ್ರೆ ಭಾರತ ಒಂದು ಹಳ್ಳಿಗಳ ದೇಶ, ಗ್ರಾಮೀಣ ರಾಷ್ಟ್ರ, ಕೃಷಿ ಪ್ರಧಾನವಾಗಿರುವಂತಹ ರಾಷ್ಟ್ರ. ಯಾಕಂದ್ರೆ ಭಾರತ ದೇಶದಲ್ಲಿ ಬಹುತೇಕ ಜನ ಎಲ್ಲಿ ವಾಸ ಮಾಡ್ತಾರಪ್ಪ ಅಂದ್ರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಾರ. ಸೊ ಹಿಂಗಾಗಿ ಏನಂತಂದ್ರೆ ಭಾರತ ದೇಶ ಏನಂದ್ರೆ ಕೃಷಿ ಪ್ರಧಾನವಾಗಿರುವಂತಹ ರಾಷ್ಟ್ರ, ಹಳ್ಳಿಗಳ ಪ್ರಧಾನವಾಗಿರುವಂತಹ ರಾಷ್ಟ್ರ. ಸೊ ಗ್ರಾಮಗಳ ರಾಷ್ಟ್ರ ಅಂತ ಏನ್ ಮಾಡ್ತೇವೆ ಭಾರತವನ್ನು ಗುರುತಿಸ್ತಾ ಇದೀವಿ. ದೇಶದ ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಪ್ರಗತಿಗೆ ರಸ್ತೆಗಳು ಅತಿ ಅವಶ್ಯಕವಾಗಿವೆ. ನೋಡಿ ಯಾವುದೇ ದೇಶದ ಕೃಷಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಪ್ರಗತಿ ಆಗ್ಬೇಕಾದ್ರೆ ಅಲ್ಲಿ ರಸ್ತೆಗಳು ಅತಿ ಪ್ರಮುಖವಾಗಿ ಏನಾಗ್ತಾವ ಅಂದ್ರೆ ಬೇಕಾಗ್ತವ. ಯಾಕಂದ್ರೆ
ರಸ್ತೆಗಳು ಏನ್ ಮಾಡ್ತಾವ ಅಂದ್ರ ಮೂಲೆ ಮೂಲೆಯಲ್ಲಿರುವಂತ ಹಳ್ಳಿಗಳನ್ನ ಸಂಪರ್ಕ ಮಾಡ್ಲಿಕ್ಕೆ ಏನಂತಂದ್ರೆ ಬಹಳಷ್ಟು ಸೂಕ್ತವಾಗಿವೆ. ರಸ್ತೆಗಳು ಏನ್ ಮಾಡ್ತಾವ ಅಂದ್ರೆ ದೇಶದಲ್ಲಿರುವಂತ ಪ್ರತಿಯೊಂದು ಹಳ್ಳಿಗಳನ್ನ, ಅದು ಯಾವುದೇ ಮೂಲೆಯಲ್ಲಿರಲಿ, ಆ ಮೂಲೆಯಲ್ಲಿರುವಂತ ಹಳ್ಳಿಗಳನ್ನ ಸಂಪರ್ಕ ಮಾಡ್ಲಿಕ್ಕೆ ಏನಪ್ಪಂದ್ರೆ ಸೂಕ್ತವಾದಂತ ಮಾಧ್ಯಮ ಯಾವ್ದಂದ್ರೆ ರಸ್ತೆ ಸಾರಿಗೆ ಮಾಧ್ಯಮ ಅಂತ ಗುರುತಿಸ್ತಾ ಇದೀವಿ. ಯಾವುದೇ ಮಾರ್ಗ ಇರಲಿ, ಬೇಕಾದಂತ ಮೂಲೆಯಲ್ಲಿರಲಿ, ಇವತ್ತೇ ಏನಪ್ಪಂದ್ರೆ ಜಮ್ಮು ಕಾಶ್ಮೀರದ ಕೊನೆಯ ಭಾಗದಲ್ಲಿದ್ರು ಕೂಡ ಏನಂತಂದ್ರೆ ತಲುಪಬೇಕಾದ್ರೆ ಏನ್ ಮಾಡ್ತೀವಿ, ರಸ್ತೆ ಮಾರ್ಗವನ್ನು ಬಳಸ್ತೀವಿ. ಅಥವಾ ದಟ್ಟ ಕಾಡಿನಲ್ಲಿದ್ರು ಕೂಡ ಏನಪ್ಪಂದ್ರೆ ಅದನ್ನ ತಲುಪಬೇಕಾದ್ರೆ ಏನ್ ಬಳಸ್ತೀವಪ್ಪ ಅಂದ್ರೆ ರಸ್ತೆ ಮಾರ್ಗವನ್ನು ಬಳಸ್ತದೆ. ಹಿಂಗಾಗಿ ಏನಪ್ಪಂದ್ರೆ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಹಳ್ಳಿಗಳನ್ನ ಸಂಪರ್ಕ ಮಾಡ್ಲಿಕ್ಕೆ ಯಾವ ಮಾರ್ಗ ಉತ್ತಮವಾಗಿದೆ, ರಸ್ತೆ ಮಾರ್ಗ ಏನಪ್ಪಂದ್ರೆ ಉತ್ತಮವಾಗಿದೆ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ರಸ್ತೆಗಳನ್ನ ನಾವ್ ಎಲ್ಲೆಲ್ಲಿ ನಿರ್ಮಾಣ ಮಾಡ್ಬೋದು ನೋಡಿ, ಅರಣ್ಯಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಕೂಡ ಏನ್ ನಿರ್ಮಿಸಬಹುದು. ರಸ್ತೆಗಳನ್ನ ನಾವ್ ಏನ್ಪಂದ್ರೆ ಯಾವುದೇ ಭೂಮಿಯ ಯಾವುದೇ ಭಾಗದಲ್ಲಿ ಕೂಡ ಏನ್ ನಿರ್ಮಾಣ ಮಾಡಬಹುದು. ಅರಣ್ಯಗಳಲ್ಲಾಗಿರ್ಬೋದು, ಗುಡ್ಡಗಾಡುಗಳಲ್ಲಾಗಿರ್ಬೋದು, ಅವು ಬಹು ದೂರದ ಅಥವಾ ಎಲ್ಲೋ ಇರುವಂತ ಸ್ಥಳಗಳನ್ನ, ಅವು ಬಹು ದೂರದಾಗಿರ್ಬೋದು, ಬಹಳಷ್ಟು ದೂರದಾಗಿರ್ಬೋದು, ಅಥವಾ ಎಲ್ಲೋ ಇರುವಂತ ಸ್ಥಳಗಳನ್ನ ಪಟ್ಟಣ ಅಥವಾ ನಗರಗಳನ್ನ ಏನ್ ಮಾಡ್ತಾವೆ ಸಂಪರ್ಕವನ್ನ ಕಲ್ಪಿಸಿಕೊಡ್ತಾ ಇದ್ದಾವೆ ನೋಡಿ. ಅವು ಏನ್ ಮಾಡ್ತಾವ ಅಂದ್ರೆ ಬಹು ದೂರದ ಮತ್ತು ಎಲ್ಲೋ ಇರುವಂತ ಸ್ಥಳಗಳನ್ನ, ಪಟ್ಟಣ ಮತ್ತು ನಗರಗಳನ್ನ ಏನ್ ಮಾಡ್ತಾವೆ ಸಂಪರ್ಕವನ್ನ ಕಲ್ಪಿಸಿಕೊಡ್ತಾ ಇದ್ದಾವೆ. ರಸ್ತೆಗಳು ಎಷ್ಟೇ ದೂರವಿದ್ದರೂ ಕೂಡ ಅಂತಹ ಪಟ್ಟಣಗಳನ್ನ ನಗರಗಳನ್ನ ಏನ್ ಮಾಡ್ತಾವ ಅಂದ್ರೆ ಸಂಪರ್ಕವನ್ನ ಕಲ್ಪಿಸಿಕೊಡ್ತಾವ. ಜೊತೆಗೆ ಮನೆ ಮನೆಗೂ ಕೂಡ ಸೇವೆಯನ್ನ ಕಲ್ಪಿಸ್ತಾ ಇದಾವೆ. ಮನೆ ಮನೆಗೂ ಕೂಡ ಏನ್ ಮಾಡ್ತಾವ ಸೇವೆಯನ್ನ ಕಲ್ಪಿಸ್ತಾ ಇದಾವೆ ನೋಡಿ. ಮನೆ ಮನೆ ಅಂತಂದ್ರ ಅದೆಷ್ಟು ಬೇಕಾದಷ್ಟು ದೂರ ಇರ್ಬೋದು. ಪ್ರತಿಯೊಂದು ಮನೆ ಮನೆಗಳು ಕೂಡ ಏನ್ ಸೇವೆಯನ್ನು ಕಲ್ಪಿಸುವಂತ ಮಾಧ್ಯಮ ಯಾವುದು ಅಂತಂದ್ರೆ ರಸ್ತೆ ಮಾರ್ಗ ಅಂತ ಹೇಳ್ತೀವಿ. ಜೊತೆಗೆ ರೈಲು ಸಂಚಾರ, ಬಂದರು, ವಿಮಾನ ನಿಲ್ದಾಣಗಳಿಗೆ ಏನ್ ಮಾಡಿ ಸಂಪರ್ಕವನ್ನ ಕಲ್ಪಿಸ್ತಾ ಇದೆ ನೋಡಿ. ಎಲ್ಲೋ ಇರುವಂತ ಸ್ಥಳಗಳನ್ನ ನಗರ ಪಟ್ಟಣಗಳ ಜೊತೆಗೆ ಸಂಪರ್ಕ ಕಲ್ಪಿಸುವುದಷ್ಟೇ ಅಲ್ಲದೆ ಮನೆ ಮನೆಗಳಿಗೆ ಸಂಪರ್ಕವನ್ನು ಕಲ್ಪಿಸುವುದಷ್ಟೇ ಅಲ್ಲದೆ ರೈಲು ಸಂಚಾರ, ಬಂದರುಗಳಿಗೆ, ವಿಮಾನ ನಿಲ್ದಾಣಗಳಿಗೆ ಏನ್ ಮಾಡ್ತಾರೆ ಸಂಪರ್ಕವನ್ನು ಕಲ್ಪಿಸ್ತಾ ಇದ್ದಾವೆ ನೋಡಿ. ರೈಲು ಸಂಚಾರ ಏನ್ ಮಾಡ್ತಾರೆ, ರೈಲು ಸಂಚಾರ ಏನ್ ಎಲ್ಲಾ ಪ್ರದೇಶಗಳಲ್ಲಿ ಏನ್ ರೈಲು ಸಂಚಾರ ಇರುವುದಲ್ಲ, ಪ್ರಮುಖ ನಗರಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಮಾತ್ರ ಏನ್ ರೈಲು ಸಂಚಾರ ಇರುತ್ತೆ. ಆ ರೈಲು ಸಂಚಾರಗಳಿಗೆ ಅಥವಾ ರೈಲ್ವೆ ಸ್ಟೇಷನ್ಗಳಿಗೆ ಅಥವಾ ರೈಲು ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುವಂತ ಮಾಧ್ಯಮ ಯಾವುದು ಅಂತಂದ್ರೆ ರಸ್ತೆ ಸಾರಿಗೆ ಮಾಧ್ಯಮ ಅಂತ ಗುರುತಿಸ್ತಾ ಇದೀವಿ. ಜೊತೆಗೆ ಏನಪ್ಪಂದ್ರೆ ಬಂದರುಗಳು, ಬಂದರುಗಳು ಏನ್ ಮಾಡ್ತಾರೆ ಸಮುದ್ರ ತೀರದೊಳಗೆ ಏನಾಗ್ತ ನಿರ್ಮಾಣ ಆಗಿರ್ತಾವ. ಸೊ ಅಂತ ಬಂದರುಗಳಿಗೆ ಏನ್ ಮಾಡ್ತಂದ್ರೆ ರಸ್ತೆ ಮಾರ್ಗ ಮೂಲಕ ಹೋಗಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ವಿಮಾನ ನಿಲ್ದಾಣಗಳಿಗೆ ಕೂಡ ಏನ್ ಮಾಡ್ತಾರೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ಅಷ್ಟೇ ಅಲ್ಲದೆ ಪ್ರವಾಸೋದ್ಯಮ, ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆಗಳ ಅಭಿವೃದ್ಧಿಗೆ ಏನ್ ಮಾಡ್ತಾರೆ ಹೆಚ್ಚು ನೆರವಾಗ್ತಾ ಇದಾವೆ ನೋಡಿ. ಏನಾಗ್ತಪ್ಪ ಅಂದ್ರೆ ಪ್ರವಾಸೋದ್ಯಮ, ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಏನ್ ಹೆಚ್ಚು ನೆರವನ್ನ ಕಲ್ಪಿಸ್ತಾ ಇದ್ದಾವೆ. ಜೊತೆಗೆ ಉದ್ಯೋಗದ ಅವಕಾಶಗಳನ್ನು ಕೂಡ ಏನ್ ಮಾಡ್ತಂದ್ರೆ ಕಲ್ಪಿಸಿದ್ರ ಮೂಲಕ ರಕ್ಷಣಾ ಇಲಾಖೆಯಲ್ಲಿ, ಅದರಲ್ಲೇ ಏನಪ್ಪಂದ್ರೆ ಗಡಿ ಪ್ರದೇಶಗಳಲ್ಲಿ ಏನಪ್ಪಾ ಹೆಚ್ಚು ರಸ್ತೆಗಳು ಏನಾಗ್ತಾರೆ ಉಪಯುಕ್ತ ಆಗ್ತವೆ. ಯಾಕಂದ್ರೆ ಇವತ್ತು ರಕ್ಷಣಾ ಇಲಾಖೆಗೆ ಏನಪ್ಪಂದ್ರೆ ಶತ್ರು ದೇಶಗಳ ಒಂದು ದಾಳಿಗಳನ್ನು ತಡಲಿಕ್ಕಾಗಿರ್ಬೋದು ಅಥವಾ ಗಡಿ ಪ್ರದೇಶದಲ್ಲಿ ಏನಪ್ಪಂದ್ರೆ ಈ ರಸ್ತೆಗಳನ್ನ ಹೆಚ್ಚು ನಾವು ನಿರ್ಮಾಣ ಮಾಡೋದ್ರ ಮೂಲಕ ಏನಪ್ಪಂದ್ರೆ ಆ ದೇಶದ ಗಡಿ ಭಾಗವನ್ನ ಕಾಯ್ಲಿಕ್ಕೆ ಏನಾಗುತ್ತೆ ಅಂದ್ರೆ ರಸ್ತೆ ಮಾರ್ಗ ಏನ್ಪಂದ್ರೆ ಬಹಳಷ್ಟು ಪ್ರಮುಖ ಪಾತ್ರವನ್ನ ವಹಿಸಿದವೆ. ಸೊ ಎಲ್ಲೂ ಕೂಡ ರಸ್ತೆ ಮಾರ್ಗದ ಪ್ರಾಮುಖ್ಯತೆ ನೋಡಿ. ರಸ್ತೆಗಳನ್ನ ನಾವು ಅರಣ್ಯಗಳಲ್ಲೂ ನಿರ್ಮಾಣ ಮಾಡಬಹುದು, ಗುಡ್ಡಗಾಡುಗಳಲ್ಲೂ ಕೂಡ ನಿರ್ಮಾಣ ಮಾಡಬಹುದು, ಅಥವಾ ಸಮತಟ್ಟಾಗಿರುವಂತಹ ಪ್ರದೇಶಗಳಲ್ಲಿ ಕೂಡ ಏನ್ ನಿರ್ಮಾಣ ಮಾಡಬಹುದು. ಅಂದ್ರೆ ರಸ್ತೆಗಳನ್ನ ಭೂಮಿಯ ಮೇಲಿರುವಂತ ಯಾವುದೇ ಭಾಗದಲ್ಲಿ ಕೂಡ ನಿರ್ಮಾಣ ಮಾಡ್ಲಿಕ್ಕೆ ಏನೈತಂದ್ರೆ ಸಾಧ್ಯವಿದೆ. ರಸ್ತೆಗಳು ಬಹು ದೂರದ ಅಥವಾ ಎಲ್ಲೋ ಇರುವಂತ ಸ್ಥಳಗಳನ್ನ ಏನ್ ಮಾಡ್ತಂದ್ರೆ ಪಟ್ಟಣ ಮತ್ತು ನಗರಗಳಲ್ಲಿ ಏನ್ ಮಾಡ್ತಾರೆ ಸಂಪರ್ಕವನ್ನು ಕಲ್ಪಿಸಿಕೊಳ್ತಾ ಇದಾವೆ. ಮನೆ ಮನೆಗೆ ಏನ್ ಮಾಡ್ತಂದ್ರೆ ಸೇವೆಯನ್ನು ಕಲ್ಪಿಸ್ತಾ ಇದಾವೆ. ರೈಲು ಸಂಚಾರಕ್ಕೆ, ಬಂದರುಗಳಿಗೆ, ವಿಮಾನ ನಿಲ್ದಾಣಗಳಿಗೆ ಏನ್ ಮಾಡ್ತಾರೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾವ. ಆ ಮೂಲಕ ಏನ್ಪಾ ಪ್ರವಾಸೋದ್ಯಮ, ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಏನ್ ಹೆಚ್ಚು ನೆರವಾಗುವುದರ ಮೂಲಕ ಉದ್ಯೋಗದ ಅವಕಾಶಗಳನ್ನ ಏನ್ ಮಾಡ್ತಂದ್ರೆ ಕಲ್ಪಿಸಿಕೊಡ್ತಾ ಇದಾವೆ. ರಕ್ಷಣಾ ಇಲಾಖೆಯಲ್ಲಿ, ಅದರಲ್ಲೂ ಏನ್ಪಾದ್ರೆ ವಿಶೇಷವಾಗಿ ಏನ್ಪಾದ್ರೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಗಡಿ ಪ್ರದೇಶಗಳಲ್ಲಿ ರಸ್ತೆಗಳು ಏನ್ ಮಾಡ್ತಾರೆ ಹೆಚ್ಚು ಉಪಯುಕ್ತವಾಗುವ ಮೂಲಕ ಏನ್ಪಾದ್ರೆ ದೇಶದ ರಕ್ಷಣೆಗೆ ಏನ್ ಮಾಡ್ತಾರೆ ಬಹಳಷ್ಟು ಪ್ರಮುಖ ಒಂದು ಪಾತ್ರವನ್ನು ರಸ್ತೆಗಳು ಏನ್ ಮಾಡ್ತಂದ್ರೆ ವಹಿಸ್ತಾ ಇದಾವೆ. ಇನ್ನ ರಸ್ತೆಗಳ ಪ್ರಕಾರಗಳನ್ನು ನೋಡ್ಬೇಕಾದ್ರೆ ರಸ್ತೆಗಳ ಪ್ರಕಾರಗಳು, ರಸ್ತೆಗಳ ನಿರ್ಮಾಣವನ್ನ ಆಧರಿಸಿ, ಅಂದ್ರೆ ರಸ್ತೆಗಳನ್ನ ನಾವು ಯಾವ ಮಾದರಿಗಳಲ್ಲಿ ನಿರ್ಮಾಣ ಮಾಡ್ತೀವಿ, ಯಾವ ರೀತಿಗಳಲ್ಲಿ ನಿರ್ಮಾಣ ಮಾಡ್ತೀವಿ ಅವುಗಳನ್ನ ಆಧರಿಸಿ ಎರಡು ವಿಧಗಳಲ್ಲಿ ಏನ್ ಮಾಡ್ತೀವಿ ರಸ್ತೆಗಳನ್ನ
ವಿಂಗಡಿಸ್ತೀವಿ. ಒಂದು ಪಕ್ಕಾ ರಸ್ತೆಗಳು ನೋಡಿ, ಒಂದು ಪಕ್ಕಾ ರಸ್ತೆಗಳು. ಈ ಪಕ್ಕಾ ರಸ್ತೆಗಳು ಹೇಗಿರ್ತವೆ ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ಅಥವಾ ಡಾಂಬರ್ ಏನಾಗಿರ್ತಂದ್ರೆ ನಿರ್ಮಿಸಲ್ಪಟ್ಟಿರ್ತಾವ. ನೋಡಿ ಪಕ್ಕಾ ರಸ್ತೆಗಳು ಹೇಗಿರ್ತಾವ ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ಅಥವಾ ಡಾಂಬರ್ಗಳ ಮೂಲಕ ಏನ್ಕೊಂಡು ನಿರ್ಮಾಣ ಆಗಿರ್ತವೆ. ಇನ್ನೊಂದು ಏನಪ್ಪ ಅಂದ್ರೆ ಕಚ್ಚಾ ರಸ್ತೆಗಳು ನೋಡಿ, ಕಚ್ಚಾ ರಸ್ತೆಗಳು ಹೆಂಗಿರ್ತಾವ ಅಂದ್ರೆ ಕಚ್ಚಾ ರಸ್ತೆಗಳು ವಿಶೇಷವಾಗಿ ಏನಪ್ಪ ಅಂದ್ರೆ ಜಲ್ಲಿ ಮತ್ತು ಮಣ್ಣುಗಳಿಂದ, ಅಂದ್ರೆ ಸಣ್ಣ ಕಲ್ಲುಗಳಿಂದ ಮತ್ತು ಮಣ್ಣುಗಳಿಂದ ನಿರ್ಮಿಸಿರುವಂತಹ ರಸ್ತೆಗಳು ಯಾವುವು ಅಂತಂದ್ರೆ ಕಚ್ಚಾ ರಸ್ತೆಗಳು ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಪಕ್ಕಾ ರಸ್ತೆಗಳು ಅಥವಾ ಸಿಮೆಂಟ್ ಕಾಂಕ್ರೀಟ್ ಆಗಿರ್ಬೋದು ಅಥವಾ ಡಾಂಬರ್ನ ಮೂಲಕ ಏನ್ ನಿರ್ಮಾಣ ಮಾಡುವಂತಹ ರಸ್ತೆಗಳು ಏನಂತ ಕರಿತೀವಪ್ಪ ಅಂದ್ರೆ ಪಕ್ಕಾ ರಸ್ತೆಗಳು ಅಂತ ಇರ್ತೀವಿ. ಅವು ಏನ್ ಬಹುಬೇಗನೆ ಏನಾಗಿಲ್ಲ ಅಂದ್ರೆ ಹಾಳಾಗುದಿಲ್ಲ. ಕಚ್ಚಾ ರಸ್ತೆಗಳು ಹೆಂಗಿರ್ತವೆ ಅಂದ್ರೆ ಜಲ್ಲಿ ಮತ್ತು ಮಣ್ಣುಗಳಿಂದ ನಿರ್ಮಾಣ ಆಗಿರ್ತವೆ. ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗ್ತಾವ ಅಂದ್ರೆ ಕಂಡು ಬರ್ತಾ ಇದಾವೆ. ಕಚ್ಚಾ ರಸ್ತೆಗಳು ಏನ್ ವಿಶೇಷವಾಗಿ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನ್ ಮಾಡ್ತಾವ ಅಂದ್ರೆ ಕಂಡು ಬರ್ತಿರ್ತಾವ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡು ಬರುವಂತ ಕಚ್ಚಾ ರಸ್ತೆಗಳನ್ನ ಸುಧಾರಣೆ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಏನ್ ಮಾಡಿದ್ರೆ ಅಂದ್ರೆ ಕೈಗೊಳ್ಳಲಾಗಿದೆ. ಆ ಗ್ರಾಮೀಣ ಪ್ರದೇಶದಲ್ಲಿರುವಂತ ಕಚ್ಚಾ ರಸ್ತೆಗಳನ್ನ ಸುಧಾರಣೆ ಮಾಡಲಿಕ್ಕೆ ಕೈಗೊಂಡಿರುವಂತ ಕ್ರಮಗಳಲ್ಲಿ ಮುಖ್ಯವಾಗಿರ್ಬೇಕಂದ್ರೆ ಪ್ರಧಾನ ಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಏನಪ್ಪಾ ಮುಖ್ಯವಾಗಿ ಆರಂಭಿಸಿದೆ ಅಂದ್ರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನ ಆರಂಭಿಸಿರುವಂತ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ಸುಧಾರಣೆ ಮಾಡುವಂತ ಉದ್ದೇಶಕ್ಕಾಗಿನೇ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಏನ್ ಮಾಡಿದ್ರೆ ಅಂದ್ರೆ ನಿರ್ಮಾಣ ಮಾಡಲಾಗಿದೆ. ಇದು ಒಂದೇದ್ದು ಯಾವುದು ಪಕ್ಕಾ ರಸ್ತೆಗಳು ಮತ್ತು ಕಚ್ಚಾ ರಸ್ತೆಗಳು ಅಂದ್ರೆ ರಸ್ತೆಗಳ ನಿರ್ಮಾಣಗಳನ್ನ ಆದರ್ಶ ನಾವು ಏನ್ ಮಾಡ್ತೀವಿ ವಿಧಗಳನ್ನು ಮಾಡ್ಕೊಂತೀವಿ. ಅದರಲ್ಲಿ ಒಂದು ಪಕ್ಕಾ ರಸ್ತೆ ಅಂದ್ರೆ ಸಿಮೆಂಟ್ ಕಾಂಕ್ರೀಟ್ ಅಥವಾ ಡಾಂಬರ್ ನಿರ್ಮಾಣ ಮಾಡಿರುವಂತದ್ದು. ಎರಡೇದ್ದು ಕಚ್ಚಾ ರಸ್ತೆ. ಈ ಕಚ್ಚಾ ರಸ್ತೆ ಜಲ್ಲಿ ಮತ್ತು ಮಣ್ಣುಗಳನ್ನ ನಿರ್ಮಾಣ ಮಾಡುತ್ತೆ. ವಿಶೇಷವಾಗಿ ಏನಂತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡು ಬರ್ತಾವ. ಹಂಗಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಮಾಣ ಮಾಡಲ್ಪಟ್ಟಿರುವಂತಹ ರಸ್ತೆಗಳನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಧಾನ ಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಏನ್ ಮಾಡಿದ್ರೆ ಕೈಗೊಳ್ಳಾಯ್ತು. ಇನ್ನ ಎರಡನೇದೇನು ಅಂದ್ರೆ ನಿರ್ವಹಣ ಮತ್ತು ನಿರ್ವಹಣೆಯನ್ನ ಆಧರಿಸಿ ರಸ್ತೆಗಳನ್ನ ಏನಪ್ಪಾ ಅಂದ್ರೆ ಐದು ಪ್ರಕಾರಗಳಲ್ಲಿ ಏನ್ ಮಾಡಿದ್ರೆ ವಿಂಗಡನೆ ಮಾಡಿದ್ರು. ನೋಡಿ ನಿರ್ವಹಣ ಮತ್ತು ನಿರ್ವಹಣೆಗಳನ್ನ ಆಧರಿಸಿ ಏನ್ ಮಾಡಿದ್ರಪ್ಪ ಅಂದ್ರೆ ರಸ್ತೆಗಳನ್ನ ಮತ್ತೆ ಏನ್ ಮಾಡಿದ್ರು ಅಂದ್ರೆ ಐದು ಪ್ರಕಾರಗಳಿಗೆ ವಿಂಗಡಣೆ ಮಾಡಿದ್ರು. ನಿರ್ವಹಣ ಮತ್ತು ನಿರ್ಮಾಣ ನಿರ್ವಹಣೆ ಮೀನ್ಸ್ ಏನಪ್ಪ ಅಂದ್ರ ರಸ್ತೆಗಳನ್ನ ಮಾಡಿದ ನಂತರ ಅವುಗಳನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡಿದ್ರು ನಿರ್ವಹಿಸುವುದು. ಹಾಗೆ ಏನಪ್ಪ ಅಂದ್ರೆ ನಿರ್ಮಾಣ ಇವುಗಳನ್ನ ಆದರ್ಶ ಏನಪ್ಪ ಅಂದ್ರೆ ಮತ್ತೆ ಐದು ಪ್ರಕಾರ ಮಾಡಿದಾರ. ಒಂದು ಸುವರ್ಣ ಚತುಷ್ಕೋಣ ಮತ್ತು ಸೂಪರ್ ಹೆದ್ದಾರಿಗಳು. ನೋಡಿ ಸುವರ್ಣ ಚತುಷ್ಕೋಣ ಮತ್ತು ಸೂಪರ್ ಹೆದ್ದಾರಿಗಳು. ಎರಡು ರಾಷ್ಟ್ರೀಯ ಹೆದ್ದಾರಿಗಳು. ಎರಡನೇದೇನಪ್ಪ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು. ಮೂರು ಏನಪ್ಪ ಅಂದ್ರೆ ರಾಜ್ಯ ಹೆದ್ದಾರಿಗಳು. ನಾಲ್ಕು ಜಿಲ್ಲಾ ರಸ್ತೆಗಳು. ಇನ್ನೊಂದು ಏನಪ್ಪ ಅಂದ್ರೆ ಗ್ರಾಮೀಣ ರಸ್ತೆಗಳು. ಎಸ್ ನೋಡಿ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಆಧರಿಸಿ ರಸ್ತೆಗಳನ್ನ ಎಷ್ಟು ಪ್ರಕಾರ ಮಾಡಿದ್ರು? ಐದು ಪ್ರಕಾರ ಮಾಡಿದ್ರು. ಐದು ಪ್ರಕಾರಗಳಲ್ಲಿ ಐದು ವಿಧಗಳಲ್ಲಿ ಒಂದು ಸುವರ್ಣ ಚತುಷ್ಕೋಣ ಮತ್ತು ಸೂಪರ್ ಹೆದ್ದಾರಿಗಳು, ಎರಡು ರಾಷ್ಟ್ರೀಯ ಹೆದ್ದಾರಿಗಳು, ಮೂರು ರಾಜ್ಯ ಹೆದ್ದಾರಿಗಳು, ನಾಲ್ಕು ಏನಂದ್ರೆ ಜಿಲ್ಲಾ ರಸ್ತೆಗಳು, ಇನ್ನೊಂದು ಏನಂದ್ರೆ ಗ್ರಾಮೀಣ ರಸ್ತೆಗಳಂತ ಏನಂದ್ರೆ ಐದು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಿದ್ರು. ಹಂಗಂತಂದ್ರೆ ನಾವು ಮೊದಲಿಗೆ ಈ ಸುವರ್ಣ ಚತುಷ್ಕೋಣ ಮೊದಲೇದೇ ಯಾವ್ದಪ್ಪ ಅಂದ್ರೆ ಸುವರ್ಣ ಚತುಷ್ಕೋಣ ಅಥವಾ ಸೂಪರ್ ಹೆದ್ದಾರಿಗಳ ಬಗ್ಗೆ ಏನಪ್ಪ ಅಂದ್ರೆ ನೋಡೋಣ. ಎಸ್ ನೋಡಿ ಸುವರ್ಣ ಚತುಷ್ಕೋಣ ಅಥವಾ ಸೂಪರ್ ಹೆದ್ದಾರಿಗಳು ಅಂತಂದ್ರೆ ಇದು ನಾಲ್ಕರಿಂದ ಆರು ಪಥಗಳ ಉತ್ತಮ ರಸ್ತೆಗಳ ರಚನಾ ಯೋಜನೆ. ನೋಡಿ ಸುವರ್ಣ ಚತುಷ್ಕೋಣ ಅಂತ ಏನಪ್ಪ ಅಂದ್ರೆ ನಾಲ್ಕರಿಂದ ಆರು ಪಥಗಳ ಉತ್ತಮ ರಸ್ತೆಗಳ ರಚನಾ ಯೋಜನೆ ಅಂತ ಗುರುತಿಸ್ತೀವಿ. ಈ ಸುವರ್ಣ ಚತುಷ್ಕೋಣ ಯೋಜನೆ ಆರಂಭ ಆಗೋದು ಯಾವ್ದಪ್ಪ ಅಂದ್ರೆ 1999 ಆರಂಭ ಆಯ್ತು. 1999 ಒಳಗೆ ಏನಾಗ್ತಪ್ಪ ಅಂದ್ರೆ ಸುವರ್ಣ ಚತುಷ್ಕೋಣ ಸೂಪರ್ ಹೆದ್ದಾರಿಗಳ ಒಂದು ಯೋಜನೆ ಏನಪ್ಪ ಅಂದ್ರೆ ಆರಂಭ ಆಗ್ತೈತಿ. ಈ ಹೆದ್ದಾರಿ ಜಾಲ ನೋಡಿ, ಈ ಸುವರ್ಣ ಚತುಷ್ಕೋಣ ಸೂಪರ್ ಹೆದ್ದಾರಿಗಳ ಜಾಲ ಅದರ ವಿಸ್ತರಣೆ ದೇಶದ ಪ್ರಮುಖ ನಗರಗಳು ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ನೋಡುತ್ತೆ ಸಂಪರ್ಕಿಸ್ತಾ ಇದೆ. ಅಂದ್ರೆ ಸುವರ್ಣ ಚತುಷ್ಕೋಣ ಸೂಪರ್ ಹೆದ್ದಾರಿಗಳ ಏನನ್ನ ಸಂಪರ್ಕಿಸ್ತಾವಪ್ಪ ಅಂದ್ರೆ ದೇಶದಲ್ಲಿರುವಂತಹ ಪ್ರಮುಖವಾದಂತಹ ನಗರಗಳನ್ನ ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ನಗರಗಳನ್ನ ಏನ್ ಮಾಡ್ತಂದ್ರೆ ಸಂಪರ್ಕಿಸ್ತಾ ಇದ್ದಾವೆ. ಅಂದ್ರೆ ದೇಶದ ರಾಜಧಾನಿ ಇರುವಂತ ದೆಹಲಿ, ಜೈಪುರ್, ಅಹಮದಾಬಾದ್, ಸೂರತ್, ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ, ವಿಶಾಖಪಟ್ಟಣ, ಭುವನೇಶ್ವರ, ಕೋಲ್ಕತ್ತಾ, ಅಲಹಾಬಾದ್, ಕಾನ್ಪುರ್,
ದೆಹಲಿಗಳ ಏನ್ ಮಾಡುತ್ತೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ಅಂದ್ರೆ ದೇಶದನ್ನ ಅಂದ್ರೆ ಈ ದೇಶದಲ್ಲಿ ದೇಶವನ್ನು ಏನ್ ಮಾಡುತ್ತೆ ಅಂದ್ರೆ ಪೂರ್ವದಿಂದ ಪಶ್ಚಿಮ ಉತ್ತರದಿಂದ ದಕ್ಷಿಣಕ್ಕೆ ಏನ್ ಮಾಡುತ್ತೆ ಸಂಪರ್ಕವನ್ನು ಕಲ್ಪಿಸುವಂತ ರಸ್ತೆ ಯಾವ್ದು ಅಂದ್ರೆ ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳನ್ನು ಗುರುತಿಸ್ತೇವೆ. ನೋಡಿ ಎಲ್ಲೆಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ಎಲ್ಲಿ ಎಂಡ್ ಆಗತ್ತೆ? ದೆಹಲಿಯಿಂದ ಆರಂಭ ಆಗ್ತೈತಿ. ಜೈಪುರ್, ಅಹಮದಾಬಾದ್, ಸೂರತ್, ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ, ವಿಶಾಖಪಟ್ಟಣ, ಭುವನೇಶ್ವರ, ಕೋಲ್ಕತ್ತಾ, ಅಹಮದಾಬಾದ್, ಅಲಹಾಬಾದ್, ಕಾನ್ಪುರ್ ದೆಹಲಿಗಳೊಂದಿಗೆ ಏನ್ ಮಾಡುತ್ತೆ ಸಂಪರ್ಕವನ್ನ ಕಲ್ಪಿಸ್ತಾ ಇದೆ. ಇದು ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿಗಳನ್ನು ಗುರುತಿಸ್ತೀವಿ. ಈ ಹೆದ್ದಾರಿಯನ್ನ, ಈ ಸೂಪರ್ ಹೆದ್ದಾರಿಗಳನ್ನ ಮಾತ್ರ ನಾವು ಏನ್ ಮಾಡ್ತೀವಿ, ಎರಡು ಭಾಗದಲ್ಲಿ ವಿಂಗಡಿಸ್ತಾ ಇದ್ದೀವಿ. ಎರಡು ಭಾಗಗಳಿಗೆ ಏನ್ ಮಾಡ್ತೀವಿ ವಿಂಗಡಿಸ್ತೀವಿ. ಒಂದು ಉತ್ತರ ದಕ್ಷಿಣ ಕಾರಿಡಾರ್ ಯೋಜನೆ. ನೋಡಿ ಒಂದೇದ ಏನಪ್ಪಾ ಅಂದ್ರೆ ಉತ್ತರ ದಕ್ಷಿಣ ಕಾರಿಡಾರ್ ಯೋಜನೆ ಅಂದ್ರೆ ದೇಶದ ನಾಲ್ಕು ದಿಕ್ಕುಗಳಿಂದ, ನಾಲ್ಕು ದಿಕ್ಕುಗಳಿಂದ ಏನಪ್ಪಾ ಅಂದ್ರೆ ಸಂಪರ್ಕಿಸುವಂತ ವ್ಯವಸ್ಥೆ ಉತ್ತರ ಮತ್ತು ದಕ್ಷಿಣ ಕಾರಿಡಾರ್ ಒಂದೇದ್ದು. ಇದೇನ್ ಮಾಡ್ತದೆ, ಶ್ರೀನಗರದಿಂದ ಕನ್ಯಾಕುಮಾರಿವರೆಗೆ ಏನ್ ಮಾಡುತ್ತೆ, ವಿಸ್ತರಣೆ ಮಾಡ್ತೈತೆ. ನೋಡಿ ಹೆದ್ದಾರಿನ ಎಡವಾಗಿ ಮಾಡಿದೀವಿ, ಅದರಲ್ಲಿ ಒಂದೇದ್ದು ಉತ್ತರ ದಕ್ಷಿಣ ಕಾರಿಡಾರ್. ಈ ಉತ್ತರ ದಕ್ಷಿಣ ಕಾರಿಡಾರ್ ಏನ್ ಮಾಡುತ್ತೆ ಅಂದ್ರೆ ಉತ್ತರದಲ್ಲಿ ಕನ್ಯಾಕುಮಾರಿಯಿಂದ, ಸಾರಿ, ಉತ್ತರದಲ್ಲಿ ಇಂತ ಶ್ರೀನಗರದಿಂದ ಏನ್ ಮಾಡುತ್ತೆ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಏನ್ ಮಾಡುತ್ತೆ ಸಂಪರ್ಕಿಸ್ತಾ ಇದೆ. ಪೂರ್ವ ಪಶ್ಚಿಮವಾಗಿ ಏನ್ಪ ಅಂದ್ರೆ ಪೂರ್ವ ಪಶ್ಚಿಮ ಕಾರಿಡಾರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಇದು ಅಸ್ಸಾಮನ ಸಿಲ್ಚಾರ್ ನಿಂದ ಗುಜರಾತಿನ ಪೋರ್ಬಂದರ್ ವರೆಗೆ ಏನ್ಮಾಡುತ್ತೆ ಸಂಪರ್ಕ ಕಲ್ಪಿಸಿದ್ರೆ ಪೂರ್ವ ಭಾಗದ ಅಸ್ಸಾಮನ ಸಿಲ್ಚಾರ್ ನಿಂದ ಪಶ್ಚಿಮದಲ್ಲಿರುವಂತಹ ಗುಜರಾತಿನ ಪೋರ್ಬಂದರ್ ವರೆಗೆ ಏನ್ಮಾಡುತ್ತೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ಅಂದ್ರೆ ದೇಶದ ಅನೇಕ ನಗರಗಳನ್ನ, ಕೈಗಾರಿಕಾ ಕೇಂದ್ರಗಳನ್ನ ಮತ್ತು ಬಂದರಗಳನ್ನ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಯಾವಪ್ಪ ಅಂದ್ರೆ ಸುವರ್ಣ ಚತುಷ್ಕೋನ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಂತ ಏನ್ ಮಾಡ್ತಿದ್ರೆ ಗುರುತಿಸ್ತಾ ಇದ್ದೀವಿ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಕಾರ್ಯ, ನೋಡಿ ಈ ರಸ್ತೆಗಳನ್ನು ಯಾರು ನಿರ್ಮಾಣ ಮಾಡಬೇಕು, ಅವುಗಳನ್ನು ಯಾರ ನಿರ್ವಹಣೆ ಮಾಡಬೇಕು ಅಂದ್ರೆ ಕೇಂದ್ರ ಲೋಕೋಪಯೋಗಿ ಇಲಾಖೆ ಪ್ರಾಧಿಕಾರ. ಕೇಂದ್ರ ಲೋಕೋಪಯೋಗಿ ಇಲಾಖೆ ಪ್ರಾಧಿಕಾರ CPWD ಏನ್ ಮಾಡುತ್ತೆ, ಇದನ್ನ ನಿರ್ಮಾಣ ಮಾಡುತ್ತೆ ಮತ್ತು ನಿರ್ವಹಣೆ ಕಾರ್ಯಗಳು ಏನಪ್ಪಾ ಅಂದ್ರೆ ಮಾಡ್ತಾ ಇದೆ. ಇದು ಸುವರ್ಣ ಚತುಷ್ಕೋನ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಗುರುತಿಸ್ತೀವಿ. ಇನ್ನು ಎರಡನೇದು ರಾಷ್ಟ್ರೀಯ ಹೆದ್ದಾರಿಗಳು. ಎಸ್, ರಾಷ್ಟ್ರೀಯ ಹೆದ್ದಾರಿಗಳು. ಈ ನಗರಗಳು ಏನ್ ಮಾಡ್ತಾವ ಅಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿಗಳು ಪ್ರಮುಖವಾಗಿರುವಂತಹ ರಸ್ತೆಗಳನ್ನ ರಾಜ್ಯಗಳ ರಾಜಧಾನಿಯಿಂದ, ನೋಡಿ ಈ ರಾಷ್ಟ್ರೀಯ ಹೆದ್ದಾರಿಗಳು ಏನ್ ಮಾಡುತ್ತೆ ಅಂದ್ರೆ ಪ್ರಮುಖ ರಸ್ತೆಗಳು ರಾಜ್ಯಗಳ ರಾಜಧಾನಿಯಿಂದ ಪ್ರಮುಖವಾಗಿರುವಂತಹ ಬಂದರುಗಳನ್ನ, ರಾಷ್ಟ್ರೀಯ ಪ್ರಾಮುಖ್ಯತೆಗಳಂತ ಮುಖ್ಯ ನಗರಗಳನ್ನ ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ಅಂದ್ರೆ ರಾಜ್ಯಗಳ ರಾಜಧಾನಿಯಿಂದ ಪ್ರಮುಖವಾಗಿರುವಂತಹ ಬಂದರುಗಳು, ರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವಂತಹ ಮುಖ್ಯವಾದಂತಹ ನಗರ ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳು ಯಾವುವು ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಗುರುತಿಸ್ತೀವಿ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಏನ್ ಮಾಡುತ್ತೆ ಸಂಬಂಧಿಸಿದೆ. ನೋಡಿ ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನ ಯಾರು ನಿರ್ಮಾಣ ಮಾಡಬೇಕು ಮತ್ತು ಅವುಗಳನ್ನ ಯಾರು ನಿರ್ವಹಣೆ ಮಾಡ್ತಾರಂತಂದ್ರೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಅನ್ನುವಂಥದ್ದು ಏನ್ ಮಾಡುತ್ತಪ್ಪ ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಏನ್ ಮಾಡುತ್ತೆ ಅಂದ್ರೆ ಇದನ್ನ ನೋಡ್ಕೊತಾ ಇದೆ. ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ಸುವರ್ಣ ಚತುಷ್ಕೋನ ಹೆದ್ದಾರಿ ಕಾರಿಡಾರ್ಗೆ ಸಂಬಂಧಪಟ್ಟ ಒಂದು ನಕ್ಷೆ ಇದೆ. ನೋಡಿ ಇಲ್ಲಿ ಉತ್ತರ ದಕ್ಷಿಣ ಕಾರಿಡಾರ್ ಅಲ್ಲಿ ನೋಡಬೇಕಾದ್ರೆ ಶ್ರೀನಗರದಿಂದ ಆರಂಭವಾಗಿ ಏನಾಗ್ತದಪ್ಪ ಅಂದ್ರೆ ಶ್ರೀನಗರದಿಂದ ಆರಂಭವಾಗಿ ಅಮೃತಸರ, ದೆಹಲಿ, ಆಗ್ರಾ, ಆ ಮೂಲಕ ಏನ್ ಝಾನ್ಸಿ, ಲಕ್ನೌ, ನಾಗ್ಪುರ, ಹೈದರಾಬಾದ್, ಬೆಂಗಳೂರು, ಸೇಲಂ, ಮಧುರೈ ಮೂಲಕ ಏನ್ ಮಾಡುತ್ತೆ ಕನ್ಯಾಕುಮಾರಿ ಏನ್ ಮಾಡುತ್ತೆ ತಲುಪಿಸ್ತಾ ಇದೆ. ಇದು ಉತ್ತರ ದಕ್ಷಿಣ ಕಾರಿಡಾರ್. ಇನ್ನು ಪೂರ್ವ ಪಶ್ಚಿಮವಾಗಿ ನೋಡಬೇಕಾದ್ರೆ ಅಸ್ಸಾಂನ ಸಿಲೋಚರ್ನಿಂದ ಆರಂಭವಾದಂಥದ್ದು ಗೌಹಾಟಿ, ಆನಂತರ ಏನ್ಪರ್ ಪುರೇ, ಕಾನ್ಪುರ, ಝಾನ್ಸಿ, ಉದಯಪುರ ಮೂಲಕ ಏನ್ ಮಾಡುತ್ತೆ ಅಂದ್ರೆ ಪಾಲನ್ಪುರಕ್ಕೆ ಏನ್ ಮಾಡುತ್ತೆ ತಲುಪ್ತಾ ಇದೆ. ಇದು ಪೂರ್ವ ಪಶ್ಚಿಮವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಮೂರನೇದ್ದು ರಾಜ್ಯ ಹೆದ್ದಾರಿಗಳು. ಎಸ್, ರಾಜ್ಯ ಹೆದ್ದಾರಿಗಳು. ರಾಜ್ಯ ರಾಜಧಾನಿಗಳೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ. ನೋಡಿ ರಾಜ್ಯ ರಾಜಧಾನಿಗಳೊಂದಿಗೆ ಜಿಲ್ಲಾ ಕೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಯಾವುವು ಅಂತಂದ್ರೆ ರಾಜ್ಯ ಹೆದ್ದಾರಿಗಳು. ಅಂದ್ರೆ ಯಾವುದೇ ರಾಜ್ಯದ ರಾಜಧಾನಿಗಳೊಂದಿಗೆ ಆ ರಾಜ್ಯದಲ್ಲಿರುವಂತಹ ಜಿಲ್ಲಾ ಕೇಂದ್ರಗಳಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತದ್ದು ಯಾವ್ದಾದ್ರೆ ರಾಜ್ಯ ಹೆದ್ದಾರಿಗಳನ್ನು ಗುರುತಿಸ್ತೀವಿ.
ಇವು ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ರಾಜ್ಯದ ಲೋಕೋಪಯೋಗಿ ಇಲಾಖೆ ಪಿಡಬ್ಲ್ಯೂಡಿ ಏನಾಗಿದ್ದವರ ಸೇರ್ಪಡೆ ಆಗ್ತಾ ಇದೆ ನೋಡಿ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಂತ ರಾಜ್ಯದ ಲೋಕೋಪಯೋಗಿ ಇಲಾಖೆ ಏನಾಗ್ತೈತಿ ಪಿಡಬ್ಲ್ಯೂಡಿಗೆ ಸೇರ್ಪಡೆ ಆಗತ್ತೆ. ಇನ್ನು ಜಿಲ್ಲಾ ರಸ್ತೆಗಳ ಬಗ್ಗೆ ಹೇಳಬೇಕಾದ್ರೆ, ಇವುಗಳ ನಿರ್ವಹಣೆ ಜಿಲ್ಲಾ ಪಂಚಾಯತ್ಗೆ ಏನ್ ಮಾಡತ್ತಿ ಸೇರ್ಪಡೆ ಆಗಿರ್ತದೆ. ಜಿಲ್ಲಾ ರಸ್ತೆಗಳ ನಿರ್ವಹಣೆ ಅಂತ ಜಿಲ್ಲಾ ಪಂಚಾಯತ್ಗೆ ಸೇರ್ಪಡೆ ಆಗಿರ್ತದೆ. ಅಂದ್ರೆ ಅವುಗಳಿಗೆ ಜಿಲ್ಲಾ ಮಟ್ಟದ ರಸ್ತೆಗಳನ್ನ ಇವುಗಳ ನಿರ್ವಹಣೆಯನ್ನ ಏನ್ ಮಾಡ್ತದಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ ಏನ್ ಮಾಡುತ್ತೆ ನಿರ್ವಹಣೆ ಮಾಡ್ತಾ ಇದೆ. ಹಂಗಾಗಿ ಏನಪ್ಪ ಅಂದ್ರೆ ಈ ಜಿಲ್ಲಾ ಮಟ್ಟದ ರಸ್ತೆಗಳು ಏನಾಗ್ತವೆ ಅಂದ್ರೆ ವಿಶೇಷವಾಗಿ ಜಿಲ್ಲಾ ಪಂಚಾಯತ್ ಸೇರಿರ್ತಾವ. ಸೊ ಹಂಗಾಗಿ ಏನಪ್ಪಂದ್ರೆ ಈ ಜಿಲ್ಲಾ ಮಟ್ಟದ ರಸ್ತೆಗಳು ಏನಾಗ್ತಂದ್ರೆ ತಾಲೂಕಾ ಕೇಂದ್ರಗಳನ್ನ, ರಾಜ್ಯ ಹೆದ್ದಾರಿಗಳನ್ನ, ರೈಲು ಸಾರಿಗೆ ಇವುಗಳಿಗೆ ಏನ್ ಮಾಡ್ತಾರೆ ಸಂಪರ್ಕವನ್ನ ಕಲ್ಪಿಸ್ತಾರೆ ನೋಡಿ. ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ಗೆ ಸೇರುವಂತ ಜಿಲ್ಲಾ ರಸ್ತೆಗಳು ಅಂದ್ರೆ ಜಿಲ್ಲಾ ಪಂಚಾಯತ್ ಏನ್ ಮಾಡ್ತಾರೆ ಜಿಲ್ಲಾ ರಸ್ತೆಗಳ ನಿರ್ವಹಣೆಯನ್ನು ಮಾಡ್ತಾ ಇರೋದ್ರಿಂದ ಅವು ಏನ್ ಮಾಡ್ತಂದ್ರೆ ತಾಲೂಕಾ ಕೇಂದ್ರಗಳನ್ನ, ರಾಜ್ಯ ಹೆದ್ದಾರಿಗಳನ್ನ, ರೈಲು ಸಾರಿಗೆ ಮುಂತಾದ ಸಂಪರ್ಕವನ್ನು ಕಲ್ಪಿಸುವಂತ ರಸ್ತೆಗಳು ಯಾವ ಅಂತಂದ್ರೆ ಜಿಲ್ಲಾ ರಸ್ತೆಗಳು ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ನೆಕ್ಸ್ಟ್ ಗ್ರಾಮೀಣ ರಸ್ತೆಗಳು. ಈ ಗ್ರಾಮೀಣ ರಸ್ತೆಗಳು ಕೂಡ ಏನಪ್ಪಂದ್ರ ಪ್ರತಿ ಹಳ್ಳಿಗಳನ್ನ ಏನ್ ಮಾಡ್ತಂದ್ರೆ ಸಂಪರ್ಕ ಮಾಡುವುದಷ್ಟೇ ಅಲ್ಲದೆ ಪಟ್ಟಣಗಳಿಗೆ ಮಾರುಕಟ್ಟೆಗಳ ಕೇಂದ್ರಗಳಲ್ಲಿ ಸಂಪರ್ಕವನ್ನು ಕಲ್ಪಿಸುವಂತ ಯಾವಪ್ಪ ಅಂದ್ರೆ ಗ್ರಾಮೀಣ ರಸ್ತೆಗಳನ್ನು ಗುರುತಿಸ್ತೀವಿ ನೋಡಿ. ಗ್ರಾಮೀಣ ರಸ್ತೆಗಳು ಏನ್ ಪ್ರತಿ ಹಳ್ಳಿಗಳನ್ನ, ಪ್ರತಿಯೊಂದು ಹಳ್ಳಿಗಳನ್ನ ಮೂಲೆ ಮೂಲೆಯಲ್ಲಿ ಏನ್ ಮಾಡ್ತಾರೆ ಸಂಪರ್ಕವನ್ನು ಕಲ್ಪಿಸೋದ್ರ ಮೂಲಕ ಅಂದ್ರೆ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಹಳ್ಳಿಗಳನ್ನು ಸಂಪರ್ಕ ಮಾಡುವಂತ ರಸ್ತೆಗಳು ಯಾವ ಅಂದ್ರೆ ಗ್ರಾಮೀಣ ರಸ್ತೆಗಳನ್ನು ಗುರುತಿಸ್ತಾ ಇದೀವಿ. ಈ ಗ್ರಾಮೀಣ ರಸ್ತೆಗಳು ಪಟ್ಟಣಗಳನ್ನ ಮಾರುಕಟ್ಟೆ ಕೇಂದ್ರಗಳೊಂದಿಗೆ ಸಂಪರ್ಕ ಕಲ್ಪಿಸೋದ್ರ ಮೂಲಕ ಇವು ಏನ್ ಮಾಡ್ತಾ ಅಂದ್ರ ಪಟ್ಟಣ ಮತ್ತು ಮಾರುಕಟ್ಟೆ ಕೇಂದ್ರಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸೋದ್ರ ಮೂಲಕ ಇವುಗಳಲ್ಲಿ ಬಹಳಷ್ಟು ರಸ್ತೆಗಳು ಏನಾಗತ್ತೆ ಕಚ್ಚಾ ರಸ್ತೆಗಳಾಗಿವೆ. ನಾವು ಈಗಾಗಲೇ ಏನ್ ನೋಡಿದೆ ಅಂದ್ರೆ ಪಕ್ಕಾ ರಸ್ತೆಗಳು ಮತ್ತು ಕಚ್ಚಾ ರಸ್ತೆಗಳು ಅಂತ ನೋಡಿದ್ವಿ. ಆ ಕಚ್ಚಾ ರಸ್ತೆಗಳು ಏನ್ ವಿಶೇಷವಾಗಿ ಎಲ್ಲಿ ಕಂಡು ಬರ್ತಾವ ಅಂತ ಹೇಳಿದಿವಿ, ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾವ್ ಕಂಡು ಬರ್ತಾವ. ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುವಂತ ಈ ಕಚ್ಚಾ ರಸ್ತೆಗಳು ಬಹುತೇಕ ಏನ್ಪಂದ್ರೆ ಜಲ್ಲಿ ಕಲ್ಲುಗಳಿಂದ ಏನ್ಪಂದ್ರೆ ಮಣ್ಣುಗಳಿಂದ ಏನಾಗಿರ್ತಾವ ನಿರ್ಮಾಣ ಆಗಿರ್ತಾವ. ಸೊ ಹಂಗಾಗಿ ಏನ್ಪಂದ್ರೆ ಇವು ಮಳೆಗಾಲದಲ್ಲಿ ಸಂಚಾರಕ್ಕೆ ಏನಾಗಿರ್ತಾವಂದ್ರೆ ಕಷ್ಟವಾಗಿರ್ತಾವ. ಯಾಕಂದ್ರೆ ಮಳೆ ಅಥವಾ ಏನಾಗ್ತಪ್ಪ ಅದರಲ್ಲಿ ನೀರ್ ತುಂಬುದ್ರ ಮೂಲಕ ಏನ್ ಕೆಸರಿಂದ ಏನಾಗ್ತಂದ್ರೆ ತುಂಬಿಕೊಂಡ್ ಬಿಡ್ತಾವ. ಅಲ್ಲಿ ರಸ್ತೆಗಳಲ್ಲಿ ಏನ್ಪಂದ್ರೆ ಸಂಚಾರ ಮಾಡ್ಲಿಕ್ಕೆ ಏನ್ಪಂದ್ರೆ ಆಗೋದಿಲ್ಲ. ಹಿಂಗಾಗಿ ಏನ್ಪಂದ್ರೆ ಈ ಮಳೆಗಾಲದಲ್ಲಿ ಸಂಚಾರ ಏನ್ಪಂದ್ರೆ ಬಹಳಷ್ಟು ಕಷ್ಟವಾಗಿದೆ. ಹಿಂಗಾಗಿ ಏನ್ಪಂದ್ರೆ ಇವತ್ತ ಈ ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನ ಸುಧಾರಣೆ ಮಾಡುವಂತ ನಿಟ್ಟಿನೊಳಗೆ ಏನ್ ಮಾಡಿದಾರೆ ಅಂದ್ರೆ ಪ್ರಧಾನ ಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಗಳನ್ನ ಏನ್ ಕೈಗೊಳ್ಳುವ ಮೂಲಕ ರಸ್ತೆಗಳನ್ನ ಏನ್ ಮಾಡ್ತಾರೆ ಸುಧಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹಿಂಗಾಗಿ ಇವುಗಳನ್ನ ಪಕ್ಕಾ ರಸ್ತೆಗಳನ್ನ ಏನ್ ಮಾಡ್ತಾರೆ ಪರಿವರ್ತಿಸುವಂತ ಕ್ರಮ ಕೂಡ ಏನ್ಪಂತ ನಡೀತಾ ಇದೆ. ಸೊ ನೆಕ್ಸ್ಟ್ ಗಡಿ ರಸ್ತೆಗಳು. ಎಸ್, ಗಡಿ ರಸ್ತೆಗಳು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ದೇಶದ ಗಡಿ ಪ್ರದೇಶದಲ್ಲಿ ರಕ್ಷಣಾ ಪಡೆಗಳ ಬಳಕೆಗಾಗಿ, ನಿರ್ಮಿಸುವಂತ ರಸ್ತೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಗಡಿ ರಸ್ತೆಗಳು ಅಂತ ಕರೀತಾ ಇದಾರೆ. ಯಾಕಂದ್ರ ರಕ್ಷಣಾ ಪಡೆಗಳೇನೆ ವಿಶೇಷವಾಗಿ ಏನ್ ಮಾಡ್ತಾ ರಸ್ತೆಗಳನ್ನ ಬಳಕೆ ಮಾಡಬಹುದಾವೆ. ಹಿಂಗಾಗಿ ಏನ್ಪಂದ್ರೆ ದೇಶದ ರಕ್ಷಣಾ ಪಡೆಗಳ ಬಳಕೆಗಾಗಿ ನಿರ್ಮಿಸುವಂತ ರಸ್ತೆಗಳಿಗೆ ಗಡಿ ರಕ್ಷಣೆಗಳು ಅಂತ ಏನ್ ಮಾಡ್ತಾರೆ, ಗಡಿ ರಸ್ತೆಗಳು ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದಾರೆ. ಇವು ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ಗಳಿಗೆ ಏನ್ ಮಾಡ್ತಾರೆ ಹೊಂದಿಕೊಂಡಂತೆ ಭಾರತದ ಗಡಿ ಉದ್ದಕ್ಕೂ ಏನಾಗ್ತದೆ ಕಂಡುಬರ್ತಾರೆ. ನಮ್ಗೆ ಗೊತ್ತಿರಲಿ, ಭಾರತದ ಗಡಿ ಉದ್ದಷ್ಟೇ 15,200 kilometers ಇದೆ. ಆ 15,200 kilometers ಗಡಿ ಉದ್ದಕ್ಕೂ ಕೂಡ ಏನ್ಪಂದ್ರೆ ಈ ಗಡಿ ರಸ್ತೆಗಳು ಕಂಡು ಬರ್ತಾವೆ. ಎಲ್ಲೆಲ್ಲೇ ವಿಶೇಷವಾಗಿ ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ಗಳಿಗೆ ಹೊಂದಿಕೊಂಡಂತೆ ಏನ್ಪಂದ್ರೆ ಭಾರತದ ಗಡಿ ಉದ್ದಕ್ಕೂ ಕೂಡ ಏನ್ಪಂದ್ರೆ ಗಡಿ ರಸ್ತೆಗಳು ಏನಾಗ ಕಂಡುಬರ್ತಾವೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಏನ್ಪಂದ್ರೆ ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನಾಗಿತ್ತಂದ್ರೆ ಸೇರ್ಪಡೆ ಆಗಿದೆ. ಅಂದ್ರೆ ಗಡಿ ರಸ್ತೆಗಳ ನಿರ್ಮಾಣ ಮಾಡುವಂತದಾಗಿರ್ಬೋದು, ನಿರ್ವಹಣೆ ಮಾಡುವಂತದಾಗಿರ್ಬೋದು, ಗಡಿ ರಸ್ತೆಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನಾಗಿತ್ತಂದ್ರೆ ಸೇರ್ಪಡೆ ಆಗಿರ್ತದೆ. ಸೊ ಎಲ್ಲವೂ ಕೂಡ ಏನಪ್ಪಾಂದ್ರೆ ರಸ್ತೆಗಳ ವಿಧಗಳು ಯಾವ್ಯಾವ ನೋಡ್ರಿ, ಇನ್ನೊಂದ್ಸಲ ನೋಡೋಣ. ರಸ್ತೆಗಳ ವಿಧಗಳು ಅಂತಂದ್ರೆ ರಸ್ತೆ ಸಾರಿಗೆ, ಅದರಲ್ಲಿ ಎರಡು ಪ್ರಕಾರಗಳು, ಪಕ್ಕಾ ರಸ್ತೆಗಳು ಮತ್ತು ಕಚ್ಚಾ ರಸ್ತೆಗಳು. ಪಕ್ಕಾ ರಸ್ತೆಗಳು ಸಿಮೆಂಟ್, ಕಾಂಕ್ರೀಟ್ ಅಥವಾ ಡಾಂಬರ್ನಿಂದ ನಿರ್ಮಿಸಲ್ಪಟ್ಟರೆ, ಕಚ್ಚಾ ರಸ್ತೆಗಳು ಏನಪ್ಪಾಂದ್ರೆ ಜಲ್ಲಿ ಮತ್ತು ಮಣ್ಣುಗಳಿಂದ ನಿರ್ಮಿಸಿರುವಂತ ರಸ್ತೆಗಳಾಗಿದ್ದು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತಾವ. ಇವುಗಳನ್ನ ಸುಧಾರಣೆ ಮಾಡ್ಲಿಕ್ಕೆ ಏನ್ಪಂದ್ರೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅವುಗಳಲ್ಲಿ ಏನಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನ್ನುವಂಥದ್ದು. ಸೊ ಇನ್ನು ಎರಡನೇದ್ದು ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಆಧರಿಸಿ ರಸ್ತೆಗಳನ್ನು ಏನ್ ಮಾಡಿದ್ವಿ, 5 ಮಾಡಿದೀವಿ. ಒಂದು ಸುವರ್ಣ ಚತುಷ್ಕೋನ ಸೂಪರ್ ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳನ್ನು ಮಾಡಿದ್ವಿ. ಸುವರ್ಣ ಚತುಷ್ಕೋನ ಸೂಪರ್ ಹೆದ್ದಾರಿಗಳು ಏನಂದ್ರೆ 4-6 ಪಥಗಳನ್ನು ಹೊಂದಿರುತ್ತದೆ. 1999 ಏನ್ ಪ್ರಾರಂಭ ಆಯ್ತು. ದೇಶದ ಪ್ರಮುಖ ನಗರಗಳನ್ನ, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಮಾಡಿದ್ರೆ ಸಂಪರ್ಕ ಕಲ್ಪಿಸ್ತಾ ಇದೆ. ದೆಹಲಿಯಿಂದ ಆರಂಭವಾಗಿ ಜೈಪುರ್, ಅಹಮದಾಬಾದ್, ಸೂರತ್, ಮುಂಬೈ, ಪುಣೆ, ಬೆಂಗಳೂರು, ಚೆನ್ನೈ, ವಿಶಾಖಪಟ್ಟಣ, ಭುವನೇಶ್ವರ, ಕೋಲ್ಕತ್ತಾ, ಅಲಹಾಬಾದ್, ಕಾನ್ಪುರ್, ದೆಹಲಿಗಳಿಂದ ಏನ್ ಮಾಡಿದ್ರೆ ಸಂಪರ್ಕವನ್ನು ಕಲ್ಪಿಸ್ತಾ ಇದೆ.
ಸೂಪರ್ ಹೆದ್ದಾರಿಯನ್ನ ಮಾತ್ರ ನಾವು ಏನ್ ಮಾಡ್ತಿದ್ರ ಎರಡು ಭಾಗ ಮಾಡ್ತೀವಿ, ಉತ್ತರ ದಕ್ಷಿಣ ಕಾರಿಡಾರ್. ಉತ್ತರ ದಕ್ಷಿಣ ಕಾರಿಡಾರ್ ಏನ್ಮಾಡ್ರೆ ಶ್ರೀನಗರದಿಂದ ಏನ್ ಮಾಡುತ್ತೆ ಕನ್ಯಾಕುಮಾರಿ ವಿಸ್ತರಣೆ ಆಗಿದೆ. ಅಂದ್ರೆ ಉತ್ತರದಲ್ಲಿ ಶ್ರೀನಗರದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿ ವಿಸ್ತರಣೆ ಆಗಿದೆ. ಇನ್ನ ಪೂರ್ವ ಮತ್ತು ಪಶ್ಚಿಮ ಕಾರಿಡಾರ್ ಏನ್ಪಾದ್ರೆ ಪೂರ್ವದಲ್ಲಿ ಏನ್ಪಾ ಅಂದ್ರೆ ಅಸ್ಸಾಂನ ಶಿಲ್ಚಾರ್ ಏನ್ಪಾದ್ರೆ ಆರಂಭವಾಗಿ ಪಶ್ಚಿಮದಲ್ಲಿ ಗುಜರಾತ್ನ ಪೋರ್ಬಂದರ್ಗೆ ಏನಂತಿದೆ ಹಬ್ಬಗಳಿದೆ. ಇವು ಏನ್ಪಾ ಅಂದ್ರೆ ಪ್ರಮುಖವಂತ ನಗರಗಳು ಮತ್ತು ಕೈಗಾರಿಕಾ ಕೇಂದ್ರಗಳನ್ನ ಮತ್ತು ಬಂದರುಗಳನ್ನ ಏನ್ ಮಾಡ್ತಂದ್ರೆ ಸಂಪರ್ಕಿಸ್ತಾವ. ಈ ಸೂಪರ್ ಹೆದ್ದಾರಿಗಳನ್ನ ನಿರ್ಮಾಣ ಮಾಡುವಂತಹ ಮತ್ತು ನಿರ್ವಹಣೆ ಮಾಡುವಂತಹ ಕಾರ್ಯ ಕೇಂದ್ರ ಲೋಕೋಪಯೋಗಿ ಪ್ರಾಧಿಕಾರಕ್ಕೆ ಏನ್ಪಂದ್ರೆ ಸಂಬಂಧಪಟ್ಟದ. CPWD ಅನ್ನುವಂಥದಕ್ಕೆ ಇಲಾಖೆ ಸಂಬಂಧಪಟ್ಟಂತದ್ದು. ಇನ್ನ ರಾಷ್ಟ್ರೀಯ ಹೆದ್ದಾರಿಗಳು ಏನ್ ಮಾಡ್ತಾವ ಅಂದ್ರೆ ರಾಜ್ಯಗಳ ರಾಜಧಾನಿಯಿಂದ ಪ್ರಮುಖವಂತ ಬಂದರುಗಳನ್ನ ರಾಷ್ಟ್ರೀಯ ಪ್ರಾಮುಖ್ಯತೆ ಮುಖ್ಯ ನಗರಗಳನ್ನ ಪಟ್ಟಣಗಳನ್ನ ಏನ್ಪಾ ಅಂದ್ರೆ ಸಂಪರ್ಕವನ್ನ ಕಲ್ಪಿಸ್ತಾ ಇದೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಏನ್ಪಂದ್ರೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಏನ್ಪಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟದ. ರಾಜ್ಯ ಹೆದ್ದಾರಿಗಳ ಬಗ್ಗೆ ನೋಡ್ಬೇಕಾದ್ರೆ ಇವು ರಾಜ್ಯ ರಾಜಧಾನಿಗಳ ಏನ್ಪಂದ್ರೆ ಜಿಲ್ಲಾ ಕೇಂದ್ರಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಂಪರ್ಕವನ್ನು ಏನ್ಪರ್ ಕಲ್ಪಿಸಿಕೊಡ್ತಾವ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಏನ್ಪ ರಾಜ್ಯದ ಲೋಕೋಪಯೋಗಿ ಇಲಾಖೆ ಏನ್ಪಂದ್ರೆ ಅಂದ್ರೆ PWD ಇಲಾಖೆ ಏನ್ಪ ಸಂಬಂಧಪಟ್ಟಿರುವಂಥದ್ದು. ಇನ್ನು ಜಿಲ್ಲಾ ರಸ್ತೆಗಳನ್ನ ಇವುಗಳನ್ನ ನಿರ್ಮಾಣ ಮಾಡುವಂಥದ್ದು ನಿರ್ವಹಣೆ ಮಾಡುವಂಥದ್ದು ಏನ್ಪ ಜಿಲ್ಲಾ ಪಂಚಾಯತಿ ಸೇರ್ಪಡೆ ಆಗಿರ್ತದೆ. ಇವು ಏನ್ ಮಾಡ್ತಾವ ಅಂದ್ರೆ ಜಿಲ್ಲಾ ರಸ್ತೆಗಳು ತಾಲೂಕಾ ಕೇಂದ್ರಗಳನ್ನ ರಾಜ್ಯ ಹೆದ್ದಾರಿ ರೈಲು ಸಾರಿಗೆ ಮುಂತಾದವುಗಳನ್ನ ಏನ್ಪ ಸಂಪರ್ಕವನ್ನ ಕಲ್ಪಿಸಿಕೊಡ್ತಾ ಇದೆ. ಇನ್ನು ಗ್ರಾಮೀಣ ರಸ್ತೆಗಳ ಬೇಕಂದ್ರೆ ಪ್ರತಿ ಹಳ್ಳಿಗಳನ್ನ ಸಂಪರ್ಕವನ್ನ ಕಲ್ಪಿಸುವುದಷ್ಟೇ ಅಲ್ಲದೆ ಪಟ್ಟಣಗಳಿಗೆ ಮತ್ತು ಮಾರುಕಟ್ಟೆ ಕೇಂದ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಯಾವತ್ತಂದ್ರೆ ಗ್ರಾಮೀಣ ರಸ್ತೆಗಳು. ಇವುಗಳಲ್ಲಿ ಬಹಳಷ್ಟು ಕಚ್ಚಾ ರಸ್ತೆಗಳಾಗಿದ್ದು ಮಳೆಗಾಲದಲ್ಲಿ ಏನ್ಪ ಸಂಚಾರ ಮಾಡೋದು ಕಷ್ಟ, ಯಾಕಂದ್ರೆ ಇವು ಬಹುತೇಕ ಏನ್ಪ ಅಂದ್ರೆ ಜಲ್ಲಿ ಕಲ್ಲುಗಳಿಂದ ಏನ್ಪ ನಿರ್ಮಾಣವಾಗಿರುವಂಥದ್ದು ಮಣ್ಣುಗಳಿಂದ ನಿರ್ಮಾಣವಾಗಿರುವಂಥದ್ದು. ಸೊ ಹಂಗಾಗಿ ಏನ್ಪ ಪಕ್ಕಾ ರಸ್ತೆಗಳನ್ನಾಗಿ ಪರಿವರ್ತಿಸುವಂತ ಕಾರ್ಯ ಇವತ್ತೇನ್ಪ ಅಂದ್ರೆ ನಡೆದಾ ಇದೆ. ಇನ್ನು ನೆಕ್ಸ್ಟ್ ಗಡಿ ರಸ್ತೆಗಳು. ದೇಶದ ಗಡಿ ಪ್ರದೇಶದಲ್ಲಿ ರಕ್ಷಣಾ ಪಡೆಗಳ ಬಳಕೆಗಾಗಿ ನಿರ್ಮಿಸುವಂತ ರಸ್ತೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಗಡಿ ರಸ್ತೆಗಳು ಅಂತ ಕರೀತಾ ಇದ್ದಾರೆ. ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್ಗಳಿಗೆ ಹೊಂದಿಕೊಂಡಂತ ಭಾರತದ ಗಡಿಯುದ್ದಕ್ಕೂ ಕೂಡ ಏನ್ಪ ಏನಾಗ್ತದೆ ಕಂಡುಬರ್ತಾವ ಅಂದ್ರೆ ನಮ್ಮ ದೇಶದ ಒಟ್ಟು ಭೂಗಡಿ ಉದ್ದ 15,200 ಕಿಲೋಮೀಟರ್ ಇದೆ. ಆ 15,200 ಕಿಲೋಮೀಟರ್ ಉದ್ದಕ್ಕೂ ಅಂದ್ರೆ ಭಾರತದ ನೆರೆಯ ರಾಷ್ಟ್ರಗಳೊಂದಿಗೆ ಏನ್ ಮಾಡ್ತಿತ್ತು ಅಂದ್ರೆ ಈ ಗಡಿಯನ್ನು ಏನ್ ಹಂಚಿಕೊಂಡಿವಲ್ಲ ಆ ಹಂಚಿಕೊಂಡಿರುವಂತ ಗಡಿ ಪ್ರದೇಶಗಳಿಗೆ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಂದ್ರೆ ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನಾಗಿತ್ತು ಅಂದ್ರೆ ಸೇರ್ಪಡೆಯಾಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡಲ್ಪಡುವಂಥದ್ದು ಮತ್ತೊಂದು ಪ್ರಮುಖ ಇರುವಂತಹ ಸಾರಿಗೆ ಯಾವುದು ಅಂತಂದ್ರೆ ರೈಲು ಸಾರಿಗೆ. ರೈಲು ಸಾರಿಗೆ ಭಾರತದ ಮತ್ತೊಂದು ಪ್ರಮುಖ ಇರುವಂತಹ ಭೂ ಸಾರಿಗೆ ಮಾಧ್ಯಮ. ರೈಲು ಸಾರಿಗೆ ಕೂಡ ಏನಂತಾರೆ ಭೂಮಾರ್ಗದಲ್ಲೇ ಸಾಗುವಂತ ಮತ್ತೊಂದು ಮಾಧ್ಯಮ ಯಾವುದಂದ್ರೆ ರೈಲು ಸಾರಿಗೆ ಅಂತ ಹೇಳ್ತೀವಿ ಅಥವಾ ರೈಲು ಮಾರ್ಗ ಅಂತ ಹೇಳ್ತೀವಿ. ಈ ರೈಲು ಸಾರಿಗೆ ಭಾರವಾದಂತ ಸರಕು ಅಧಿಕ ಸಂಖ್ಯೆಯ ಪ್ರಯಾಣಿಕರನ್ನ ದೂರದ ಸ್ಥಳಗಳಿಗೆ ಸಾಗಿಸಲಿಕ್ಕೆ ಹೆಚ್ಚು ಉಪಯುಕ್ತವಾಗಿದೆ. ನೋಡಿ, ರೈಲು ಸಾರಿಗೆ ಏನ್ಪ ಅಂದ್ರೆ ಭಾರವಾಗಿರುವಂತಹ ಸರಕುಗಳನ್ನ ಮತ್ತು ಅಧಿಕ ಸಂಖ್ಯೆಯ ಪ್ರಯಾಣಿಕರನ್ನ ದೂರದ ಸ್ಥಳಗಳಿಗೆ ಸಾಗಿಸಲಿಕ್ಕೆ ಹೆಚ್ಚು ಉಪಯುಕ್ತವಾಗಿವೆ. ಜೊತೆಗೆ ಕೃಷಿ, ಕೈಗಾರಿಕೆ ಮತ್ತು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವವಂತ ಪಾತ್ರ ವಹಿಸುವಂತದ್ದು ಯಾವುದು ಅಂದ್ರೆ ರೈಲು ಸಾರಿಗೆ. ಇವತ್ತು ಕೃಷಿ ಆಗಿರ್ಬೋದು, ಕೈಗಾರಿಕೆ ಇರ್ಬೋದು ಅಥವಾ ಭಾರತ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಅವುಗಳ ಅಭಿವೃದ್ಧಿಯಲ್ಲಿ ಮುಖ್ಯವಾದ ಪಾತ್ರವನ್ನು ಏನ್ಪ ರೈಲು ಸಾರಿಗೆ ಏನ್ ಮಾಡುತ್ತೆ ವಹಿಸ್ತದೆ. ಹಂಗಾಗಿ ದೇಶದ ವ್ಯಾಪಾರ ಮತ್ತು ಪ್ರವಾಸೋದ್ಯಮದ ಬೆಳವಣಿಗೆ ಕೂಡ ಏನ್ಪ ಅಂದ್ರೆ ರೈಲು ಸಾರಿಗೆ ಏನ್ ಮಾಡುತ್ತೆ ನೆರವಾಗ್ತಾ ಇದೆ. ಹಂಗಾಗಿ ಭಾರತ ದೇಶದಲ್ಲಿ ರೈಲು ಸಾರಿಗೆ ನಿರ್ಮಾಣ ಆರಂಭ ಮಾಡೋದು ಏನ್ಪ ಅಂದ್ರೆ ಬ್ರಿಟಿಷರ ಕಾಲದೊಳಗೆ. ಎಸ್, ಭಾರತದಲ್ಲಿ ರೈಲು ಸಾರಿಗೆ ನಿರ್ಮಾಣ ಆಗಿದೆ ಯಾವಾಗ ಬ್ರಿಟಿಷರ ಕಾಲದೊಳಗೆ. ಅವತ್ತ ಕ್ಷಾಮ ಮತ್ತು ಬರಗಾಲ ಪೀಡಿತ ಭಾಗಗಳಿಗೆ ಪ್ರದೇಶಗಳಿಗೆ ಆಹಾರ ಧಾನ್ಯ ಮತ್ತು ಮೇವುಗಳನ್ನ ಮತ್ತು ಸೈನ್ಯವನ್ನು ಒಂದು ಸ್ಥಳದ ಮತ್ತೊಂದು ಸ್ಥಳಕ್ಕೆ ಏನ್ಪಂದ್ರೆ ಒಯ್ದೆ ಈ ರೈಲು ಮಾರ್ಗಗಳ ಒಂದು ನಿರ್ಮಾಣದ ಉದ್ದೇಶ. ರೈಲು ಮಾರ್ಗವನ್ನು ಯಾಕೆ ನಿರ್ಮಾಣ ಮಾಡಿದ್ರು ಬ್ರಿಟಿಷರು ಅಂತಂದ್ರೆ ಕ್ಷಾಮ ಪೀಡಿತ ಪ್ರದೇಶಗಳಿಗೆ ಆಹಾರ ಧಾನ್ಯಗಳನ್ನ ಮತ್ತು ಮೇವುಗಳನ್ನ ಜೊತೆಗೆ ಸೈನ್ಯವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ಬೇಕಾಗಿತ್ತು. ಸೊ ಹಂಗಾಗಿ ಏನ್ಪಂದ್ರೆ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಇವತ್ತ ಭಾರತದ ಪ್ರಥಮ ರೈಲು ಮಾರ್ಗ 1853 ನೋಡಿ, ಭಾರತದ ಪ್ರಥಮ ರೈಲು ಮಾರ್ಗ 1853 ಒಳಗ ಬಾಂಬೆ ಮತ್ತು ಠಾಣೆಗಳ ಮಧ್ಯೆ ಏನ್ಪಂದ್ರೆ ಆರಂಭ ಆಯ್ತು. ನೋಡಿ, ಭಾರತದ ಪ್ರಥಮ ರೈಲು ಮಾರ್ಗ ಆರಂಭ ಮಾಡೋದು ಯಾವಪ್ಪ 1853 ಒಳಗೆ ಯಾವ ಯಾವ ಪ್ರದೇಶಗಳ ಮಧ್ಯೆ ಬಾಂಬೆ ಮತ್ತು ಠಾಣೆಗಳ ನಡುವೆ. ತರುವಾಯ 1854 ಏನ್ಪಂದ್ರೆ ಕೋಲ್ಕತ್ತಾ ಮತ್ತು ರಾಣಿಗಂಜ್ ಮಧ್ಯೆ ಏನ್ಪಂದ್ರೆ 1854 ನಿರ್ಮಾಣ ಆಯ್ತು. ಮೊದಲ ರೈಲು ಮಾರ್ಗ 1853 ಒಳಗೆ ಬಾಂಬೆ ಮತ್ತು ಠಾಣೆಗಳ ಮಧ್ಯೆ. ಎರಡನೇದು ಏನ್ಪಂದ್ರೆ 1854 ತರುವಾಯ ಕೋಲ್ಕತ್ತಾ ಮತ್ತು ರಾಣಿಗಂಜ್ ಪ್ರದೇಶಗಳ ಮಧ್ಯೆ 1854 ನಿರ್ಮಾಣ ಆಯ್ತು. ನೆಕ್ಸ್ಟ್ 1864 ಏನ್ಪ ಮದ್ರಾಸ್
ಮತ್ತು ಅರ್ಕೋನಾಮ್ ಅನ್ನೋ ಒಂದು ಪ್ರದೇಶದಲ್ಲಿ ಏನಂದ್ರೆ ಮತ್ತೊಂದು ರೈಲು ಮಾರ್ಗ ಏನ್ ನಿರ್ಮಾಣ ಅಂತ ಇವತ್ತು ಏನ್ ಭಾರತ ದೇಶದ ಬಹುತೇಕ ಕಡೆ ಏನ್ ರೈಲು ಮಾರ್ಗ ಏನಾಗಿತ್ತಂದ್ರ ನಿರ್ಮಾಣ ಆಗ್ಯದ. ಇವತ್ತ ರೈಲು ಸಾರಿಗೆ ಭಾರತದ ಅತಿ ದೊಡ್ಡ ಸಾರ್ವಜನಿಕ ಉದ್ಯಮಿ ಅಂತ ಏನ್ ಮಾಡ್ತಾರೆ ಗುರುತಿಸ್ತೀವಿ. ಇವತ್ತು ದೇಶದೊಳಗ ಅತಿ ದೊಡ್ಡ ಸಾರ್ವಜನಿಕ ಉದ್ಯಮಿ ಯಾವುದಂದ್ರ ರೈಲು ಸಾರಿಗೆ. ಇವತ್ತು ದೇಶದೊಳಗ 64,015 kilometers ಉದ್ದದ ರೈಲು ಮಾರ್ಗಗಳು ಇವತ್ತ ಹೊಂದಿದ್ದೀವಿ. ಸುಮಾರು 7,031 ರೈಲು ಮಾರ್ಗಗಳು ಏನ್ ನಿರ್ಮಾಣ ಮಾಡಲಾಗಿದೆ. ಸಮರ್ಥನೀಯ ಆಡಳಿತ ವ್ಯವಸ್ಥೆಗೆ ಭಾರತೀಯ ರೈಲ್ವೆ ಮಾರ್ಗವನ್ನ 17 ವಲಯಗಳನ್ನ ಏನ್ ವಿಂಗಡಣೆ ಮಾಡ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ರೈಲು ಮಾರ್ಗನ ಅಥವಾ ರೈಲ್ವೆ ವ್ಯವಸ್ಥೆ ಸಮರ್ಥನೀಯವಾಗಿರುವಂತಹ ಆಡಳಿತ ನಡೆಸಬೇಕು ಉದ್ದೇಶಕ್ಕಾಗಿ 17 ವಲಯಗಳನ್ನಾಗಿ ಏನ್ ನಿರ್ಮಾಣ ಮಾಡಲಾಗಿದೆ. ಸುರಕ್ಷಿತ ಮತ್ತು ಸುಖಕರ ಪ್ರಯಾಣಕ್ಕೆ ಏನಂದ್ರೆ ಸಾಕಷ್ಟು ಕ್ರಮಗಳನ್ನು ಬೆಳೆದರೆ ಕೈಗೊಳ್ಳಲಾಗಿದೆ. ಇನ್ನು ನೆಕ್ಸ್ಟ್ ಕೊಳವೆ ಮಾರ್ಗ, ಇದು ಭೂ ಸಾರಿಗೆಯಲ್ಲಿರುವಂತಹ ಹೊಸ ವಿಧಾನ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾರೆ. ಅಂದ್ರೆ ಭೂ ಸಾರಿಗೆಯಲ್ಲಿ ಕಂಡುಬರುವ ಹೊಸ ವಿಧಾನ ಯಾವುದಂದ್ರೆ ಕೊಳವೆ ಮಾರ್ಗ. ಈ ಕೊಳವೆ ಮಾರ್ಗವನ್ನ ನೆಲದೊಳಗೆ ಹಾಕಿಸಲಾಗಿರ್ತದ. ಈ ಕೊಳವೆ ಮಾರ್ಗಗಳನ್ನ ಏನ್ ಮಾಡ್ತಾರೆ ನೆಲದೊಳಗೆ ಏನ್ ಮಾಡ್ತಾರೆ ಹಾಕಿಸಲಾಗಿರ್ತದ. ವಿಶೇಷವಾಗಿ ಕಚ್ಚಾ ತೈಲವನ್ನ ತೈಲ ಶುದ್ಧೀಕರಣ ಕೇಂದ್ರಗಳಿಗೆ, ಅಂದ್ರೆ ಕಚ್ಚಾ ತೈಲವನ್ನು ಏನ್ ಮಾಡ್ತಂದ್ರೆ ತೈಲ ಶುದ್ಧೀಕರಣ ಕೇಂದ್ರಗಳಿಗೆ ಏನ್ ಮಾಡ್ತಾರೆ ನೈಸರ್ಗಿಕ ಅನಿಲ ಮತ್ತು ಕೆಸರು ರೂಪಗಳಿಗೆ ಖನಿಜಗಳನ್ನು ಸಾಗಿಸಲಿಕ್ಕೆ ಕೊಳವೆ ಮಾರ್ಗಗಳನ್ನು ಬಳಸಲಾಗ್ತದೆ. ಕೊಳವೆ ಮಾರ್ಗಗಳನ್ನು ಎದುರು ಬಳಸ್ತಾರಪ್ಪ ಅಂದ್ರೆ ಉಪಯೋಗ ಏನಂದ್ರೆ ಕಚ್ಚಾ ತೈಲವನ್ನ ತೈಲ ಶುದ್ಧೀಕರಣ ಕೇಂದ್ರಗಳಿಗೆ ನೈಸರ್ಗಿಕ ಅನಿಲ ಹಾಗೂ ಕೆಸರು ರೂಪದಲ್ಲಿರುವಂತಹ ಖನಿಜಗಳನ್ನ ಸಾಗಿಸಲಿಕ್ಕೆ ಏನ್ ಮಾಡ್ತಾರೆ ಕೊಳವೆ ಮಾರ್ಗಗಳನ್ನ ಬಳಸ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಕಂಡುಬರುವಂತಹ ಭಾರತದ ಒಟ್ಟು ಕೊಳವೆ ಮಾರ್ಗಗಳು ಏನಪ್ಪಾ 35,676 kilometers ಏನಪ್ಪಾ ಅಂದ್ರೆ ಕೊಳವೆ ಮಾರ್ಗಗಳನ್ನ ಮಾಡಿದ್ರೆ ನಿರ್ಮಾಣ ಮಾಡಲಾಗಿದ್ದಾರೆ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಭಾರತದಲ್ಲಿ ಕಂಡುಬರುವಂತಹ ಭೂ ಸಾರಿಗೆ ಪ್ರಮುಖವಾಗಿರುವಂತಹ ವಿಧಾನಗಳು. ಸೊ ನೆಕ್ಸ್ಟ್ ಎರಡನೇದ ಏನಪ್ಪಾ ಅಂದ್ರೆ ಜಲ ಸಾರಿಗೆಯನ್ನು ಮುಂದಿನ ಪೀಳಿಗೆಯೊಳಗೆ ಏನಪ್ಪಾ ನೋಡೋಣ. ನಿಮ್ಗೆ ಗೊತ್ತಿರಲ್ಲ, ಹಜಿರಾ ಮತ್ತು ವಿಜಯಪುರದ ಮತ್ತು ಜಗದೀಶ್ಪುರದ ಅನಿಲ ಕೊಳವೆ ಮಾರ್ಗ ಏನಪ್ಪಾ ಭಾರತದಲ್ಲಿ ಅತಿ ಉದ್ದವಾಗಿರುವಂತಹ ಕೊಳವೆ ಮಾರ್ಗ ನೋಡಿ. ಎಲ್ಲಿಂದ ಹಜಿರಾ ವಿಜಯಪುರ ಜಗದೀಶ್ಪುರ ಮಾರ್ಗದಲ್ಲಿರುವಂತಹ ಕೊಳವೆ ಮಾರ್ಗ 23,000 kilometers ಏನಪ್ಪಾ ಉದ್ದವನ್ನು ಹೊಂದಿರುವಂತದ್ದು ಯಾವ್ದಂದ್ರೆ ಈ ಒಂದು ಹಜಿರಾ ವಿಜಯಪುರ ಮತ್ತು ಜಗದೀಶ್ಪುರದ ಕೊಳವೆ ಮಾರ್ಗ ಅಂತ ಗುರುತಿಸ್ತೀವಿ. ಸೊ ಇವೆಷ್ಟರಲ್ಲಿ ಎಲ್ಲವೂ ಕೂಡ ಏನ್ ಭೂ ಸಾರಿಗೆ ಪ್ರಮುಖವಾದ ವಿಧಾನಗಳು. ಸೊ ಮುಂದಿನ ಪೀಳಿಗೆಯೊಳಗೆ ಜಲ ಸಾರಿಗೆಯನ್ನ ನೋಡೋಣ.